हरि ओम श्री गुरुभ्यो नमः परम गुरुभ्यो नमः श्रीमद आनंद तीर्थ भगवत पादाचार्य गुरुभ्यो नमः हरि ओम व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः अंजनासूनु सान्निध्यात् विजयेन विराजितं अजित प्रीति जनकं भजेहं विजयध्वजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वंदे परिव्राट चक्रवर्तिनं अस्मद्गुरुसमारंभां टीकाकृत्पादमध्यमां श्रीमदाचार्यपर्यन्तां वंदे गुरुपरंपरां श्रीगुरुभ्यो नमः हरिः ओम। भागवतक्के पदरत्नावली एंब अत्यद्भुतवाद टीकेयन्नु बरेदु नमगे अपार उपकार माडिरतक्कंत महनीयरु ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು, ಮಧ್ವಾಚಾರ್ಯ ಶಿಷ್ಯರಾಗಿರ್ತಕ್ಕಂಥ ಅಧೋಕ್ಷ ತೀರ್ಥರ ಸಂಪ್ರದಾಯವನ್ನು ಮುಂದುವರೆಸಿರತಕ್ಕಂಥ ಮಹನೀಯರು, ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾನುಭಾವರು ವಿಜಯಧ್ವಜರು ಭಾಗವತದ 12 ಸ್ಕಂದಗಳಿಗೂ ಕೂಡ ವ್ಯಾಖ್ಯಾನವನ್ನು ಬರೆದು ಭಾಗವತದ ಪ್ರತಿಯೊಂದು ಪದದಲ್ಲಿ ಪ್ರತಿಯೊಂದು ಪದ್ಯದಲ್ಲಿ ಹುದುಗಿರತಕ್ಕಂತಹ ಶ್ರೀಮದಾಚಾರ್ಯರ ಸಿದ್ಧಾಂತರತ್ನಗಳನ್ನು ನಮಗೆ ಕೊಟ್ಟಿದ್ದಾರೆ। ಆ ಭಾಗವತ ತಾತ್ಪರ್ಯದಲ್ಲಿ ಬಂದಿರತಕ್ಕಂಥ ಅನೇಕ ಪ್ರಮೇಯಗಳನ್ನು ತಮ್ಮ ಪದರತ್ನಾವಲಿ ಟೀಕೆಯಲ್ಲಿ ಸಮರ್ಥಿಸಿದ್ದಾರೆ। ಈ ಭಾಗವತ ಟೀಕೆಯಾಗಿರತಕ್ಕಂತಹ ಪದರತ್ನಾವಲಿಯಲ್ಲಿ ಏನು ವೈಶಿಷ್ಟ್ಯ ಇದೆ ಎಂಬುದರ ಬಗ್ಗೆ ನಿನ್ನೆ ನಾವು ಕೆಲವೊಂದು ಅಂಶಗಳನ್ನು ಗಮನಿಸಿದೆವು। ಈ ವಿಜಯಧ್ವಜ ತೀರ್ಥರ ಆರಾಧನೆ ಭಾನುವಾರದಂದು ಬರಲಿದೆ। ಈ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಕಣ್ವತೀರ್ಥದಲ್ಲಿ ವೃಂದಾವನದಲ್ಲಿ ವಿರಾಜಮಾನರಾಗಿದ್ದಾರೆ। ಇಂಥ ಮಹಾನುಭಾವರ ಒಂದು ವ್ಯಾಖ್ಯಾನದ ವೈಶಿಷ್ಟ್ಯಗಳನ್ನು ಸ್ಮರಿಸುವ ಮೂಲಕ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ತಿಳಿಸತಕ್ಕಂಥ ಕೆಲಸವನ್ನು ಈ ಮೂಲಕ ನಾನು ಮಾಡ್ತಾ ಇದ್ದೇನೆ। ಭಾಗವತದ 2ನೇ ಶ್ಲೋಕ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮಸ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೇ ಮಹಾಮುನಿ ಕೃತೆ ಕಿಮ್ಮಾಪರೈರೀಶ್ವರ ಸದ್ಯೋ ಹೃದ್ಯವರುದ್ಧತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್। ಈ ಶ್ಲೋಕದಲ್ಲಿ ಭಾಗವತದಲ್ಲಿ ಬರತಕ್ಕಂಥ ವಿಷಯ ಏನು, ಈ ಗ್ರಂಥಕ್ಕೆ ಅಧಿಕಾರಿಗಳು ಯಾರು, ಈ ಭಾಗವತದ ಅಧ್ಯಯನದಿಂದ ಸಿಗತಕ್ಕಂಥ ಪ್ರಯೋಜನ ಏನು ಎಂಬುದರ ಬಗ್ಗೆ ವೇದವ್ಯಾಸರು ವಿವರಣೆ ನೀಡ್ತಾ ಇದ್ದಾರೆ। ಯಾಕಂದರೆ ಯಾವುದೇ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದರೆ ಸಜ್ಜನರಾದವರು ಅದರಲ್ಲಿ 4 ಅಂಶಗಳನ್ನು ನಿರೀಕ್ಷಿಸ್ತಾರೆ, ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ। ಈ 4 ಇದನ್ನು ಅನುಬಂಧ ಚತುಷ್ಟಯ ಅಂತ ಶಾಸ್ತ್ರದಲ್ಲಿ ಕರೀತಾರೆ। ಇದು ಇದ್ದರೆ ಮಾತ್ರ ಗ್ರಂಥಾಧ್ಯಯನದಲ್ಲಿ ಸಜ್ಜನರು ತೊಡಗೋದು। ಈ 4 ಅಂಶಗಳಿದೆ ಎಂಬುದನ್ನು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ। ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮಸ್ಸರಾಣಾಂ ಸತಾಂ, ಈ ಗ್ರಂಥದಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯವಾದ ವಿಷಯ ಯಾವುದು ಅಂತಂದರೆ ಧರ್ಮ, ಅಂದರೆ ಶ್ರೇಷ್ಠವಾಗಿರತಕ್ಕಂತಹ ಧರ್ಮವನ್ನು, ಅದನ್ನು ವಿಜಯಧ್ವಜ ತೀರ್ಥರು ವ್ಯಾಖ್ಯಾನದಲ್ಲಿ ಭಕ್ತಿಯೋಗ ಲಕ್ಷಣೋ ಪರಮೋ ಧರ್ಮ ಅಂತ ಹೇಳಿದ್ದಾರೆ। ಈ ಭಕ್ತಿಯೋಗ ಲಕ್ಷಣವಾಗಿರತಕ್ಕಂತಹ ಶ್ರೇಷ್ಠ ಧರ್ಮವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ। ಮತ್ತು ವೇದ್ಯಂ, ಜ್ಞಾನಕ್ಕೆ ಮಾತ್ರ ನಿಲುಗತಕ್ಕಂಥವನು ಯಾರು, ಭಗವಂತ, ಆ ಭಗವಂತನನ್ನು ಕೂಡ ಈ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ। ಆದ್ದರಿಂದಾಗಿ ಈ ಗ್ರಂಥದಲ್ಲಿ, ಭಾಗವತ ಗ್ರಂಥದಲ್ಲಿ ಪ್ರತಿಪಾದ್ಯವಾದ ವಿಷಯ ಯಾವುದು ಅಂತಂದರೆ, ಒಂದು ಭಕ್ತಿಯೋಗ ಲಕ್ಷಣವಾಗಿರತಕ್ಕಂತಹ ಪರಮಧರ್ಮ, ಮತ್ತೊಂದು ಭಗವಂತ। ಈ ಗ್ರಂಥಕ್ಕೆ ಅಧಿಕಾರಿಗಳು ಯಾರು ಅಂತಂದರೆ ನಿರ್ಮಸ್ಸರಾಣಾಂ ಸತಾಂ, ಮಾತ್ಸರ್ಯ ಇಲ್ಲದಿರತಕ್ಕಂತಹ ಸಜ್ಜನರು ಈ ಗ್ರಂಥಕ್ಕೆ ಅಧಿಕಾರಿಗಳು। ಇನ್ನು ಶಿವದಂ ತಾಪತ್ರಯೋನ್ಮೂಲನಂ ಎಂಬ 2 ಶಬ್ದದಿಂದ ಸಕಲ ದುಃಖ ನಿವೃತ್ತಿಯನ್ನು ಈ ಗ್ರಂಥ ಉಂಟು ಮಾಡ್ತದೆ, ಪರಮಾನಂದವನ್ನು ತಂದುಕೊಡ್ತದೆ, ಅಂದರೆ ದುಃಖ ನಿವೃತ್ತಿಯಿಂದ ಕೂಡಿರತಕ್ಕಂತಹ, ಅಂದರೆ ಸಂಪೂರ್ಣ ದುಃಖ ನಿವೃತ್ತಿಯಿಂದ ಕೂಡಿರತಕ್ಕಂತಹ ಪರಮಾನಂದದ ಅವಾಪ್ತಿ ಈ ಗ್ರಂಥದ ಅಧ್ಯಯನದಿಂದ ಆಗ್ತದೆ, ಇದೇ ಪ್ರಯೋಜನ।
ಈ ವಿಷಯ ಪ್ರಯೋಜನ ಅಧಿಕಾರಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದೆ. ಇಲ್ಲಿ ಒಟ್ಟು ಮೂರು ಕಡೆ ಅತ್ರ 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 ಅಂತ ಬಂದಿದೆ ಶಬ್ದ. ಮೂರು ಕಡೆಯಲ್ಲಿ ಅಂತ ಅಂದ್ಬಿಟ್ರೆ ಧರ್ಮ ಪ್ರೋಜ್ಜಿತ ಕೈತವೋತ್ರ ಎಂಬಲ್ಲಿ ಅತ್ರ ಅಂತ ಒಂದು ಸಲ ಶಬ್ದ, ವೇದ್ಯಂ ವಾಸ್ತವ ಮಾತ್ರ ಅಂಥೇಳಿ ಅಲ್ಲಿಯೂ ಕೂಡ ಅತ್ರ ಅಂಥೇಳಿ ಒಂದು ಶಬ್ದ ಬಂದಿದೆ. ಸದ್ಯೋ ಹೃದ್ಯವರುದ್ಧತೆತ್ರ ಅಂಥೇಳಿ ಅತ್ರ ಎಂಬುದಾಗಿ ಮೂರು ಸಲ ಬಳಸಿದ್ದಾರೆ. ಅತ್ರ ಅತ್ರ ಅಂತ ಇಲ್ಲಿ 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 ಈ ಅತ್ರ ಶಬ್ದಕ್ಕೆ ಮೂರು ಸಲ ಯಾಕೆ ಬಳಸಿದ್ದಾರೆ, ಅದರಿಂದ ಸೂಚಿತವಾದ ಪ್ರಮೇಯ ಏನು ಎಂಬುದನ್ನು ವಿಜಯಧ್ವಜರು ವ್ಯಾಖ್ಯಾನದಲ್ಲಿ ಬಹಳ ಸೊಗಸಾಗಿ ನಿರೂಪಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೆಲವರು ಏನು ಹೇಳ್ತಾರೆ, ಮೂರು ಸಲ ಅತ್ರ ಅಂತ ಯಾಕೆ ಕೊಟ್ಟರು ಅಂದರೆ ಇಲ್ಲಿ ಸಗುಣ ಬ್ರಹ್ಮನ ಪ್ರತಿಪಾದನೆಯೂ ಇದೆ. ಆ ಸಗುಣ ಬ್ರಹ್ಮನಿಗೆ ತುಷ್ಟಿಯಾಗಬೇಕು ಅಂದರೆ ಯಾವ ಧರ್ಮವನ್ನು ಆಚರಿಸಬೇಕು ಅಂತ ಪರಮಧರ್ಮದ ನಿರೂಪಣೆಯೂ ಇದೆ. ಮತ್ತಿಷ್ಟೇ ಅಲ್ಲ, ನಿರಾಕಾರನಾಗಿರತಕ್ಕಂಥ ನಿರ್ಗುಣನಾದ ಪರಬ್ರಹ್ಮನ ಪ್ರತಿಪಾದನೆಯೂ ಇಲ್ಲಿದೆ. ಅಂದರೆ ಸಗುಣ ಬ್ರಹ್ಮನ ಪ್ರತಿಪಾದನೆಗೋಸ್ಕರವಾಗಿ ಒಂದು ಸಲ ಅತ್ರ ಅಂತ ಬಳಸಿದ್ದಾರೆ, ಇಲ್ಲಿ ಸಗುಣ ಬ್ರಹ್ಮನ ಪ್ರತಿಪಾದನೆ ಇದೆ ಅಂತ ತಿಳಿಸೋದಕ್ಕೋಸ್ಕರವಾಗಿ. ಇನ್ನೊಂದು ಸಲ ಇಲ್ಲಿ ಆ ಸಗುಣ ಬ್ರಹ್ಮನ ಒಂದು ಪ್ರೀತಿ, ಅವನಿಗೆ ಸಂತೋಷ ಆಗಬೇಕು ಅಂದರೆ ಅವನಿಗೆ ಅಚ್ಚುಮೆಚ್ಚಿನದಾಗಿರತಕ್ಕಂಥ ಯಾವುದು, ಪರಮಧರ್ಮ, ಭಾಗವತ ಧರ್ಮ. ಆ ಭಾಗವತ ಧರ್ಮವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತಿಷ್ಟು ಮಾತ್ರ ಅಲ್ಲ, ನಿರ್ಗುಣ ಬ್ರಹ್ಮನ ಪ್ರತಿಪಾದನೆಯೂ ಕೂಡ ಭಾಗವತದಲ್ಲಿ ಇದೆ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಇಲ್ಲಿ ಅತ್ರ 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 ಅಂದು ಮೂರು ಸಲ ಶಬ್ದ ಬಳಸಿದ್ದಾರೆ ಅಂತ ಹೇಳಿ ಬೇರೆ ವ್ಯಾಖ್ಯಾನಕಾರ ಅಭಿಪ್ರಾಯ ಪಡ್ತಾರೆ. ಆದರೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಇಲ್ಲಿ ಮೂರು ಸಲ ಹೇಳಿದ ಉದ್ದೇಶ ಏನು ಅಂತನ್ಬಿಟ್ರೆ, ಇಲ್ಲಿ ಮೂರು ವಿಷಯಗಳು ಪ್ರತಿಪಾದಿತವಾಗಿದೆ. ಅದೇ ಹೇಳಿದ್ದಲ್ಲ ಮೊದಲಿಗೆ ನಾನು ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥ ಮೂರು ವಿಷಯಗಳೇ, ಅಂದರೆ ಶ್ರೇಷ್ಠವಾಗಿರತಕ್ಕಂಥ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಮತ್ತು ಆ ಧರ್ಮ ಮಾತ್ರ ಅಲ್ಲ, ಆ ಭಗವಂತನಿಗೆ ತುಷ್ಟಿಕರವಾಗಿರತಕ್ಕಂಥ ಧರ್ಮ ಮತ್ತು ಈಶ್ವರನನ್ನು ಕೂಡ ಈ ಭಾಗವತ ಪ್ರತಿಪಾದನೆ ಮಾಡ್ತಾ ಇದೆ. ಅಂದರೆ ಭಕ್ತಿಯೋಗ ಲಕ್ಷಣ ಧರ್ಮ ಈಶ್ವರವು ವಿಷಯತಯ, ಭಕ್ತಿಯೋಗ ಲಕ್ಷಣವಾಗಿರತಕ್ಕಂಥ ಶ್ರೇಷ್ಠವಾದ ಧರ್ಮ ಮತ್ತು ಭಗವಂತ, ಅದು ಈ ಗ್ರಂಥಕ್ಕೆ ವಿಷಯ. ಮಾಸ್ತರ್ ಇಲ್ಲದಿರತಕ್ಕಂಥ ಸಜ್ಜನರು ಅಧಿಕಾರಿಗಳು, ಆ ಅಧಿಕಾರಿಗಳಿಂದ ಹೊಂದಲು ಯೋಗ್ಯವಾಗಿರತಕ್ಕಂತಹ ನಿರ್ದುಃಖ ಪರಮಾನಂದಾಖ್ಯವಾಗಿರತಕ್ಕಂತಹ, ಅಂದರೆ ದುಃಖ ಸ್ವಲ್ಪವೂ ಇರುವುದಿಲ್ಲ, ಆನಂದ ಮಾತ್ರ ಅತಿಯಾಗಿರ್ತದೆ ಅಂಥ ಅವಸ್ಥೆ ಅಂದರೆ ಮೋಕ್ಷ. ಅದೇ ಇದಕ್ಕೆ ಪ್ರಯೋಜನ ಅಂತ ತಿಳಿಸೋದಕ್ಕೋಸ್ಕರವಾಗಿ ಇಲ್ಲಿ ಮೂರು ಸಲ ಅತ್ರ 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 ಅಂತ ಬಳಸಿದ್ದಾರೆ ಅಂತೇಳಿ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸ್ತಾರೆ. ಇನ್ನೊಂದು ಕಾರಣವನ್ನು ಹೇಳ್ತಾರೆ, ಒಟ್ಟು ಬ್ರಹ್ಮಕಾಂಡ, ದೇವಕಾಂಡ, ದೇವತಾಕಾಂಡ, ಬ್ರಹ್ಮಕಾಂಡ, ಮೀಮಾಂಸಾಕಾಂಡ ಅಂತೇಳಿ ಮೂರು ರೀತಿ. ಅದನ್ನೇ ಬ್ರಹ್ಮಮೀಮಾಂಸಾಶಾಸ್ತ್ರ, ಕರ್ಮಮೀಮಾಂಸಾಶಾಸ್ತ್ರ, ಧರ್ಮಮೀಮಾಂಸಾ ದೇವಮೀಮಾಂಸಾಶಾಸ್ತ್ರ ಅಂತ ಕರೀತಾರೆ. ಈ ದೇವಮೀಮಾಂಸಾಶಾಸ್ತ್ರದ ಅರ್ಥವೂ ಇಲ್ಲಿ ನಿರ್ಣಯಿಸಲ್ಪಟ್ಟಿದೆ, ಕರ್ಮಕಾಂಡದ ಅರ್ಥವೂ ಇಲ್ಲಿ ನಿರ್ಣಯಿಸಲ್ಪಟ್ಟಿದೆ, ಬ್ರಹ್ಮಕಾಂಡದ ಅರ್ಥವೂ ಕೂಡ ನಿರ್ಣಯಿಸಲ್ಪಟ್ಟಿದೆ ಎಂಬ ಉದ್ದೇಶದಿಂದಾಗಿ ಇಲ್ಲಿ ಸೂಚಿಸಿದ್ದಾರೆ ವೇದವ್ಯಾಸರು. ಅಲ್ಲಿ ಧರ್ಮ ಅಂತೇಳಿ ಕೊಟ್ಟಿದ್ದರಿಂದಾಗಿ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ, ಅಲ್ಲಿ ಧರ್ಮ ಅಂತೇಳಿ ಶಬ್ದದ ಬಳಕೆಯಿಂದ ಕರ್ಮಕಾಂಡದ ಅರ್ಥವನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಿರ್ಮತ್ಸರಾಣಾಂ ಸತಾಂ ಎಂಬುದರಿಂದಾಗಿ ದೇವತಾಕಾಂಡದ ಅರ್ಥ, ಯಾಕಂದರೆ ದೇವತೆಗಳಿಗೇ ಮಾತ್ಸರ್ಯ ಇಲ್ಲದೇ ಇರೋದು ಯಾರೋ ದೇವತೆಗಳು, ಮಾತ್ಸರ್ಯರಹಿತರಾದ ಕಾರಣದಿಂದಾಗಿ ಮತ್ತು ಸತ್ವಗುಣವನ್ನು ವಿಶೇಷವಾಗಿ ಹೊಂದಿದ ಕಾರಣದಿಂದಾಗಿ ಅವರೇ ಈ ಗ್ರಂಥಕ್ಕೆ ಅಧಿಕಾರಿಗಳು ಮುಖ್ಯವಾಗಿ. ಆದ್ದರಿಂದ ದೇವತಾಕಾಂಡದ ಅರ್ಥವು ನಿರ್ಣಯಿಸಲ್ಪಟ್ಟಾಗಾಯಿತು. ಇನ್ನು ನಿರ್ಮತ್ಸರಾಣ ಸತಾಂ ಆದಮೇಲೆ ಆಮೇಲೆ ವೇದ್ಯಂ, ವೇದ್ಯಂ ಅಂದರೆ ಜ್ಞಾನಕ್ಕೆ ಮಾತ್ರ ನಿಲುಕತಕ್ಕಂಥವನು ಅಂತಂದರೆ ಯಾರು, ಬ್ರಹ್ಮ. ಆದ್ದರಿಂದಾಗಿ ಬ್ರಹ್ಮಕಾಂಡದ ಅರ್ಥವೂ ಕೂಡ ಇಲ್ಲಿ ಸೂಚಿಸಲ್ಪಟ್ಟಿದೆ ಅಂತೇಳಿ ವಿಜಯಧ್ವಜರು ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಆದ್ದರಿಂದ ನಾರಾಯಣನ ಅವತಾರರಾಗಿರತಕ್ಕಂತಹ, ಕೃಷ್ಣದ್ವೈಪಾಯನರಾಗಿರ್ತಕ್ಕಂತಹ, ಸರ್ವಜ್ಞರಾಗಿರತಕ್ಕಂತಹ ಆ ಭಗವಂತನಿಂದ ಈ ಗ್ರಂಥ ಪ್ರಣೀತವಾಗಿದೆ. ಈ ಕಾರಣದಿಂದಾಗಿ ಇದು ಅತ್ಯಂತ ಪ್ರಮಾಣ ಗ್ರಂಥ, ಭಾಗವತ ಗ್ರಂಥ. ಇಂಥ ಶ್ರೀಮದ್ ಭಾಗವತವನ್ನು ಸರ್ವ ಮುಮುಕ್ಷುಗಳು ಕೂಡ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅಂಥೇಳಿ ಇದರ ಒಟ್ಟು ಈ ಶ್ಲೋಕದ ಅಭಿಪ್ರಾಯವನ್ನು ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ವಿವರಿಸಿದ್ದಾರೆ. ಇವರ ವ್ಯಾಖ್ಯಾನವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅನೇಕ ಪ್ರಮೇಯಗಳ ಕಡೆಗೆ ಇವರು ಬೆಳಕನ್ನು ಚೆಲ್ತಾರೆ. ಎಲ್ಲಿಯಾದರೂ ಪಾಠಭೇದ ಬಂದಿದ್ದರೆ ಆ ಪಾಠದ ಭೇದದ ಉಲ್ಲೇಖವನ್ನು ಮಾಡ್ತಾರೆ, ಅದರಿಂದ ಸೂಚಿತವಾಗತಕ್ಕಂಥ ಸೊಗಸಾದ ಅರ್ಥವನ್ನು ಹೇಳ್ತಾರೆ. ಭಾಗವತದಲ್ಲಿ ಸುಮಾರು 1ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ, ತಮಾಪತಂತಂ ಸವಿಲೋಕ್ಯ ದೂರಾತ್ ಕುಮಾರ ಹೋದ್ವಿಗ್ನಮನಾರಥೇನ ಪರಾದ್ರವತ್ ಪ್ರಾಣ ಪರೀಪ್ಸುರುರ್ವ್ಯಾಂ ಯಾವದ್ಗಮಂ ರುದ್ರಭಯಾತ್ ಯಥಾರ್ಕಿಹಿ. ಇದು ಯಾವ ಸಂದರ್ಭದಲ್ಲಿ ಬಂದಿರತಕ್ಕಂಥ ಶ್ಲೋಕ ಅಂತಂದರೆ, ಪಾಂಡವರು
ದುರ್ಯೋಧನಾದಿಗಳ ಶಿಬಿರವನ್ನು ನೋಡಿಕೊಂಡು ಬರೋಣ ಅಂಥೇಳಿ ಪಾಂಡವರನ್ನು ಶ್ರೀಕೃಷ್ಣ ಪರಮಾತ್ಮ ಆ ಕಡೆ ಕರೆದುಕೊಂಡು ಹೋಗಿರ್ತಾನೆ. ಆ ದಿವಸ ರಾತ್ರಿ ಹೊತ್ತು ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯ ಜೊತೆಗೆ ಪಾಂಡವರ ಶಿಬಿರಕ್ಕೆ ದಾಳಿ ಇಟ್ಟು ಅಲ್ಲಿ ಮಲಗಿರತಕ್ಕಂಥ ಉಪಪಾಂಡವರನ್ನು, ಧೃಷ್ಟದ್ಯುಮ್ನ ಮುಂತಾದವರನ್ನು, ಅನೇಕ ಜನರನ್ನು ಕೊಂದು ಹಾಕಿಬಿಡ್ತಾರೆ. ಕಟ್ಟ ಕಡೆಗೆ ಅಲ್ಲಿ ಯಾರೂ ಉಳಿಬಾರದು ಅಂಥೇಳಿ ಆ ಪಾಂಡವರ ಶಿಬಿರಕ್ಕೆ ಬೆಂಕಿಯೇ ಇಟ್ಟುಬಿಡ್ತಾರೆ. ಈ ಥರ ಮಾಡಬಾರದ ಕೆಲಸ ಮಾಡಿದ ಮೇಲೆ ಆಮೇಲೆ ಅವರಿಗೆ ಭಯ ಆವರಿಸಿದೆ. ಭೀಮಾರ್ಜುನ ನಮ್ಮನ್ನು ಬಿಡುವುದಿಲ್ಲ ಅಂತೇಳಿ ಭೀಮಾರ್ಜುನರ ಭಯದಿಂದ ಅವರು ಓಡಿ ಹೋಗಲು ಆರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಬರತಕ್ಕಂಥ ಮಾತು, ತಮಾಪತಂತಂ ಸವಿಲೋಕ್ಯ ದೂರಾತ್ ಕುಮಾರ್ಹ ಹೋದ್ವಿಗ್ನಮನಾರಥೇನ ಪರಾದ್ರವತ್ ಪ್ರಾಣ ಪರೀಪ್ಸುರುರ್ವ್ಯಾಂ ಯಾವದ್ಗಮಂ ರುದ್ರಭಯಾತ್ ಯಥಾರ್ಕಿಹಿ. ಆಗ ಅರ್ಜುನ ಮತ್ತು ಭೀಮಾರ್ಜುನರು ಆ ಅಶ್ವತ್ಥಾಮನನ್ನು ಅಟ್ಟಿಸಿಕೊಂಡು ಹೋಗ್ತಾರೆ. ಅವರು ದೂರದಿಂದ ಬರ್ತಾ ಇರೋದನ್ನು ನೋಡಿ ಒಳ್ಳೆ ಭಯಕ್ಕೆ ಒಳಗಾಗಿರತಕ್ಕಂಥ ಅಶ್ವತ್ಥಾಮಾಚಾರ್ಯರು ರಥದಲ್ಲಿ ಕುಳಿತುಕೊಂಡು ಪ್ರಾಣ ಉಳಿದರೆ ಸಾಕು ಅಂತೇಳಿ ಭಯದಿಂದ ಬಹಳ ಬೇಗನೆ ಓಡಲಾರಂಭಿಸ್ತಾರೆ. ಪರಾದ್ರವತ್ ಪ್ರಾಣ ಪರೀಪ್ಸುಹು ಉರಿವ್ಯಾಮ್, ನೋಡಿ ರಥದಲ್ಲಿ ಕುಳಿತುಕೊಂಡು ಬಹಳ ಬೇಗನೆ ಓಡಿದ್ದಾರಂತೆ. ಎಲ್ಲಿ ಈ ಪಾಂಡವರ ಕೈಯಲ್ಲಿ ತಾನು ಸಿಕ್ಕಿಬೀಳ್ತೀನಿ ಎಂಬ ಭಯದಿಂದ. ಆಗ ಒಂದು ದೃಷ್ಟಾಂತ ಕೊಡ್ತಾರೆ, ರುದ್ರಭಯಾದ್ ಯಥಾರ್ಕಿಹಿ, ಯಾವ ರೀತಿಯಾಗಿ ರುದ್ರದೇವರ ಭಯದಿಂದ ಆರ್ಕಿಹಿ, ಆರ್ಕಿ ಅಂದರೆ ಅರ್ಕ ಅಂದರೆ ಸೂರ್ಯ, ಸೂರ್ಯನ ಮಗ ಯಮ, ಯಮದೇವರು ಹೇಗೆ ಓಡಿ ಹೋದರೋ ಆ ಥರ ರುದ್ರಭಯದ, ಆ ಥರ ಅರ್ಜುನನ ಭಯದಿಂದ ಅಶ್ವತ್ಥಾಮಾಚಾರ್ಯರು ಓಡಿ ಹೋದರು ಅಂತ. ಇಲ್ಲಿ ರುದ್ರಭಯಾದ ಯಥಾರ್ಕಿ ಎಂಬುದಲ್ಲಿ ಅನೇಕ ಇಲ್ಲಿ ವಿಜಯಧ್ವರದ ತೆಗೆದುಕೊಂಡಿರ್ತಕ್ಕಂಥ ಪಾಠಗಳು, ರುದ್ರಭಯಾದ ಯಥಾರ್ಕಿಹಿ ಅಂತ ಒಂದು ಪಾಠ. ಇನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ಮತ್ತು ಇನ್ನು ಅದೊಂದು ರುದ್ರಭಯಾದ ಯಥಾರ್ಕಿಹಿ ಅಂತೇಳಿ ತೆಗೆದುಕೊಂಡಿದ್ದಾರೆ ಪಾಠ. ಮತ್ತು ಇಷ್ಟೇ ಅಲ್ಲ, ತಮ್ಮ ವ್ಯಾಖ್ಯಾನದಲ್ಲಿ ವಿಜಯಧ್ವಜ ಉಲ್ಲೇಖ ಮಾಡ್ತಾರೆ, ಕೆಲವರು ರುದ್ರಭಯಾದ ಯಥಾ ಕಹ ಎಂಬುದಾಗಿಯೂ ಕೂಡ ಇಲ್ಲಿ ಪಠಿಸ್ತಾರೆ ಕೆಲವರು ಅಂಥೇಳಿ ಅದರ ಅರ್ಥವನ್ನು ವಿವರಿಸಿದ್ದಾರೆ. ಇನ್ನು ಕೆಲವರು ರುದ್ರಭಯಾದ ಯಥಾರ್ಕಹ ಅಂತ ಪಾಠವನ್ನು ಸ್ವೀಕಾರ ಮಾಡಿದ್ದಾರೆ. ರುದ್ರನ ಭಯದಿಂದ ಸೂರ್ಯ ಹೇಗೆ ಓಡಿ ಹೋದನೋ ಅದೇ ಥರ ಅರ್ಜುನನ ಭಯದಿಂದ ಅಶ್ವತ್ಥಾಮಾಚಾರ್ಯರು ಪಲಾಯನ ಮಾಡಿದರು ಅಂತೇಳಿ. ರುದ್ರಭಯದಿಂದ ಸೂರ್ಯ ಓಡಿ ಹೋದ್ದು ಯಾವಾಗ, ಅದು ಪುರಾಣದಲ್ಲಿ ಪ್ರಸಿದ್ಧವಾಗಿದೆ. ವಿದ್ಯುನ್ಮಾಲಿ ಅಂತ ಒಬ್ಬ ರಾಕ್ಷಸ, ಅವನು ರುದ್ರದೇವರ ಅನುಗ್ರಹದಿಂದ ಸುವರ್ಣಮಯವಾಗಿರತಕ್ಕಂಥ ರಥವನ್ನು ಪಡೆದು ಆ ರಥವನ್ನು ಏರಿ ಸೂರ್ಯನ ಹಿಂದಗಡೆಯೇ ಸಂಚಾರ ಮಾಡಿದ್ದಾನೆ. ಆ ಸೂರ್ಯನ ಹಿಂದಗಡೆಯೇ ಸಂಚಾರ ಮಾಡ್ತಾ ಆ ಸುವರ್ಣಮಯ ರಥದ ಪ್ರಕಾಶದಿಂದ, ಪ್ರಖರ ಪ್ರಕಾಶದಿಂದ ಸಂಪೂರ್ಣವಾಗಿ ಕತ್ತಲೆ ನಶಿಸಿ ಹೋಗಬೇಕು ಆ ರೀತಿ ಮಾಡಿದ್ದಾನೆ. ಇದರಿಂದ ರಾತ್ರಿಯೇ ಆಗಲಿಲ್ಲ, ಇದರಿಂದ ಸೂರ್ಯನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಆಗ ಸೂರ್ಯ ತನ್ನ ಪ್ರಖರವಾದ ತೇಜಸ್ಸಿನಿಂದ ಆ ರಾಕ್ಷಸನ ರಥವನ್ನು ಕರಗಿಸಿ ಕೆಳಕ್ಕೆ ಬೀಳಿಸಿಬಿಟ್ಟ. ಆಗ ಈ ಸೂರ್ಯನ ಕೆಲಸ ನೋಡಿ ಈಶ್ವರನಿಗೆ, ಪರಮೇಶ್ವರನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತಂತೆ, ಕೋಪ ಬಂತು. ಯಾಕೆ ಅಂತಂದರೆ ತಾನು ಯಾವ ಭಕ್ತನಿಗೆ ವರ ಕೊಟ್ಟಿದ್ದೇನೋ ಆ ಭಕ್ತನ ರಥವನ್ನು ಇವನು ನಾಶ ಮಾಡಿದನ ಅಂಥೇಳಿ ತನ್ನ ಪ್ರಖರವಾದ ಮೂರನೇ ಕಣ್ಣಿನ ತೇಜಸ್ಸಿನಿಂದ ಈ ಸೂರ್ಯನನ್ನು ಸುಟ್ಟೇ ಹಾಕಿಬಿಟ್ಟಂತೆ. ನಂತರ ಈ ಸೂರ್ಯ ವಾರಾಣಸಿ ಕ್ಷೇತ್ರದಲ್ಲಿ ಲೋಲಾರ್ಕ ಎಂಬ ಹೆಸರಿನಿಂದ ಪುನಃ ಹುಟ್ಟಿ ಬಂದ ಅಂಥೇಳಿ ವಾಮನ ಪುರಾಣದ ಕಥೆ ಇದೆ. ಅದನ್ನು ಇಟ್ಟುಕೊಂಡು ರುದ್ರಭಯಾದ ಯಥಾರ್ಕಃ, ರುದ್ರನ ಭಯದಿಂದ ಯಾವ ರೀತಿಯಾಗಿ ಸೂರ್ಯ ಪಲಾಯನ ಮಾಡಿದ್ನೋ ಅದೇ ತರಹ ಅಶ್ವತ್ಥಾಮಾಚಾರ್ಯರು ಕೂಡ ಅರ್ಜುನನ ಭಯದಿಂದ ಪಲಾಯನ ಮಾಡಿದ ಅಂಥೇಳಿ ಇದಕ್ಕೆ ಈ ಅರ್ಥ. ಇನ್ನು ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಇನ್ನೊಂದು ಪಾಠವನ್ನು ಹೇಳ್ತಾರೆ, ರುದ್ರಭಯಾದ್ ಯಥಾ ಕಹ ಅಂಥೇಳಿ ಕೆಲವರು ಪಾಠವನ್ನು ಸ್ವೀಕಾರ ಮಾಡ್ತಾರೆ. ಆ ಪಾಠದಲ್ಲಿ ಕಹ ಎಂಬುದಕ್ಕೆ ಎರಡು ಅರ್ಥ, ಒಂದು ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ, ಇನ್ನೊಬ್ಬರು ಪ್ರಜಾಪತಿ ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಇಟ್ಟುಕೊಂಡಾಗ ಮೊದಲು ಚತುರ್ಮುಖ ಬ್ರಹ್ಮದೇವರಿಗೆ ಐತಲೆ ಇತ್ತು, ಆಮೇಲೆ ಚತುರ್ಮುಖರಾದರು. ಮೊದಲು ಅವರು ಪಂಚಮುಖರಾಗಿದ್ದರು. ಆ ಐದು ತಲೆಯುಳ್ಳಂತಹ ಚತುರ್ಮುಖ ಬ್ರಹ್ಮದೇವರನ್ನು ರುದ್ರದೇವರು ಅಟ್ಟಿಸಿಕೊಂಡು ಬಂದರಂದು. ಆ ರುದ್ರದೇವರು ಆ ಬ್ರಹ್ಮದೇವರ ಐದನೇ ತಲೆ ಕಡಿಬೇಕು ಅಂಥೇಳಿ. ಆಗ ಹೆದರ್ಕೊಂಡು ಬ್ರಹ್ಮದೇವರು ಹೇಗೆ ಓಡಿ ಹೋದರೋ ಅದೇ ಥರ ಅಶ್ವತ್ಥಾಮಾಚಾರ್ಯರು ಕೂಡ ಅರ್ಜುನನ ಭಯದಿಂದ ಓಡಿ ಹೋದರು ಅಂಥೇಳಿ. ಅಲ್ಲ, ತಾರತಮ್ಯದಲ್ಲಿ ರುದ್ರದೇವರಿಗಿಂತ ಬ್ರಹ್ಮದೇವರು ಶ್ರೇಷ್ಠರಾದವರು, ಆ ಬ್ರಹ್ಮದೇವರು ರುದ್ರದೇವರಿಗೆ ಹೆದರಿ ಓಡಿ ಹೋಗೋದು ಅಂದರೆ ಇದು ಹೇಗೆ ಕೂಡುತ್ತದೆ ಎಂಬುದಕ್ಕೆ ಅಲ್ಲೇ ವಿಜಯಧ್ವಜರು ಕೂಡ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನು ಅಂತಂದುಬಿಟ್ರೆ ಇದೆಲ್ಲವೂ ಕೂಡ ಅಸುರಮೋಹಕ್ಕೋಸ್ಕರವಾಗಿ ಬ್ರಹ್ಮದೇವರು ಓಡಿ ಹೋದವರಂತೆ ತೋರಿಸಿಕೊಂಡರು. ಅಂದರೆ
ಬ್ರಹ್ಮದೇವರು ಓಡಿ ಹೋಗಿದ್ದು ನೋಡಿ, ರುದ್ರದೇವರ ಮುಂದೆ ಬ್ರಹ್ಮದೇವರು ಏನೂ ಅಲ್ಲ, ಬ್ರಹ್ಮದೇವರಿಗಿಂತ ರುದ್ರದೇವರೇ ಶ್ರೇಷ್ಠರು ಅಂತೇಳಿ ವಿಪರೀತವಾಗಿ ತಿಳಿದುಕೊಂಡು ಅಸುರರು ಅಯೋಗ್ಯವಾದ ಗತಿಯನ್ನು ಪಡೆದು ಎಂಬ ಉದ್ದೇಶದಿಂದ ಬ್ರಹ್ಮದೇವರು ಆ ಥರ ನಾಟಕ ಮಾಡಿದರು ಅಂತ ಹೇಳಿ ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕಹ ಎಂಬುದಕ್ಕೆ ಕೆಲವರು ಚತುರ್ಮುಖ ಬ್ರಹ್ಮದೇವರು ಅಂತ ಹೇಗೆ ಅರ್ಥ ಮಾಡ್ತಾರೋ, ಇನ್ನು ಕೆಲವರು ಕ ಅಂದರೆ ಪ್ರಜಾಪತಿ, ದಕ್ಷ ಪ್ರಜಾಪತಿಯನ್ನು ಇಟ್ಟುಕೊಡ್ತಾರೆ. ದಕ್ಷ ಯಜ್ಞಧ್ವಂಸದಲ್ಲಿ ವೀರಭದ್ರ ರೂಪಿಯಾಗಿರತಕ್ಕಂಥ ರುದ್ರದೇವರು ಅಟ್ಟಿಸಿಕೊಂಡು ಬಂದಾಗ ಹೆದರಿಕೊಂಡು ಯಾವ ಥರ ದಕ್ಷ ಪ್ರಜಾಪತಿ ಓಡಿ ಹೋದನೋ ಅದೇ ಥರ ಅಶ್ವತ್ಥಾಮಾಚಾರ್ಯರು ಅರ್ಜುನ ಅಟ್ಟಿಸಿಕೊಂಡು ಬರ್ತಾ ಇರೋದನ್ನು ನೋಡಿ ಭಯದಿಂದ ಪಲಾಯನ ಮಾಡಿದರು ಅಂಥೇಳಿ ರುದ್ರಭಯಾದ ಯಥಾಕಹ ಅಂಥೇಳಿ ಒಂದು ಪಾಠ ಸ್ವೀಕಾರ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇನ್ನು ಕೆಲವರು ರುದ್ರಭಯಾದ ಯಥಾರ್ಕಿಹಿ, ಆರ್ಕಿ ಎಂಬುದಕ್ಕೆ ಎರಡರ್ಥ. ಅರ್ಕ ಅಂದರೆ ಸೂರ್ಯನ ಮಗ, ಸೂರ್ಯನ ಮಗ ಶನೈಶ್ಚರನು ಹೌದು, ಸೂರ್ಯನ ಮಗ ಯಮನೂ ಆಗ್ತಾನೆ. ಸೂರ್ಯನ ಮಗ ಯಾವ ರೀತಿಯಾಗಿ ಸೂರ್ಯನ ಭಯದಿಂದ ಯಾರು ಶನೈಶ್ಚರ ಯಾವ ಥರ ಶನೈಶ್ಚರ ರುದ್ರದೇವರ ಮೂರನೇ ಕಣ್ಣಿಗೆ ಕಣ್ಣಿನ ಬೆಂಕಿಗೆ ಸುಟ್ಟು ಬೂದಿ ಆಗ್ತಾನೆ ಎಂಬ ಭಯದಿಂದ ಶನೈಶ್ಚರ ಯಾವ ರೀತಿಯಾಗಿ ಓಡಿ ಹೋದನೋ ರುದ್ರನ ಭಯದಿಂದ, ಆ ತರಹ ಅಶ್ವತ್ಥಾಮಾಚಾರ್ಯರು ಕೂಡ ಅರ್ಜುನನ ಭಯದಿಂದ ಓಡಿ ಹೋದರು ಅಂತ ಆ ವ್ಯಾಖ್ಯಾನದಲ್ಲಿ ಆ ರೀತಿ ಅರ್ಥ ಮಾಡಿದ್ದಾರೆ. ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅರ್ಥ ಅಂದರೆ ಈ ಮಾರ್ಕಂಡೇಯರು, ಮಾರ್ಕಂಡೇಯರ ಕಥೆ ಬರ್ತದಲ್ಲ, ಆಗ ರುದ್ರದೇವರು ಅವರನ್ನು ಕೊಲ್ಲಿಕ್ಕೆ ಯಮದೇವರು ಮಾರ್ಕಂಡೇಯರ ಪ್ರಾಣಹರಣ ಮಾಡಬೇಕು ಅಂಥೇಳಿ ಬಂದಾಗ ಆಗ ಅವರು ಶಿವಲಿಂಗವನ್ನು ತಬ್ಬಿಕೊಂಡು ಬಿಡ್ತಾರೆ. ಆಗ ಯಮದೇವರು ಮಾರ್ಕಂಡೇಯನ ಪ್ರಾಣಹರಣ ಮಾಡಬೇಕು ಅಂತ ಬರ್ತಾರೆ. ಆಗ ರುದ್ರದೇವರು ತ್ರಿಶೂಲವನ್ನು ಹಿಡಿದುಕೊಂಡು ಯಮದೇವರ ವಿರುದ್ಧ ಹೊರಟು ಬಿಡ್ತಾರೆ. ಆಗ ಯಮದೇವರ ಹೆದರಿಕೆಯಿಂದ ರುದ್ರದೇವರಿಗೆ ಇಲ್ಲಿ ಸಿಕ್ಕಿ ಎಲ್ಲೂ ಸತ್ತು ಬಿಡ್ತಾನೆ ಎಂಬ ಭಯದಿಂದ ಪಲಾಯನ ಮಾಡಲು ಆರಂಭಿಸ್ತಾರೆ. ಆ ತರಹ ಎಲ್ಲಿ ಅರ್ಜುನನ ಕೈಗೆ ಸಿಕ್ಕಿ ಸತ್ತು ಹೋಗ್ತಾನೆ ಎಂಬ ಭಯದಿಂದ, ಯಾಕಂದರೆ ಈ ಅಶ್ವತ್ಥಾಮಾಚಾರ್ಯರು ಮಹಾಪರಾಧ ಮಾಡಿರ್ತಾರೆ. ಮಲಗಿರ್ತಕ್ಕಂತಹ ಪಾಂಡವರ ಮಕ್ಕಳು ಉಪಪಾಂಡವರು ಅವರನ್ನು ಸಂಹಾರ ಮಾಡಿರ್ತಾರೆ, ದುಷ್ಟದ್ಯುಮ್ನ ಸಂಹಾರ ಮಾಡಿರ್ತಾರೆ. ಇದಕ್ಕೆ ಘೋರ ಶಿಕ್ಷೆಯನ್ನು ಅವನೆಲ್ಲಿ ವಿಧಿಸ್ತಾನೆ ಅಂತೇಳಿ ಭಯದಿಂದ ಓಡಿ ಹೋಗಲು ಆರಂಭಿಸ್ತಾರೆ. ಅದೇ ರೀತಿಯಾಗಿ ಹಾಗೆ ಅಂದರೆ ರುದ್ರನ ಮೂರನೇ ಕಣ್ಣಿನ ಭಯದಿಂದ ಶನೈಶ್ಚರ ಯಾವ ರೀತಿ ಓಡಿ ಹೋದನೋ ಅದೇ ಥರ ಅಶ್ವತ್ಥಾಮಾಚಾರ್ಯರು ಅರ್ಜುನ ಭಯದಿಂದ ಓಡಿ ಹೋದರು ಅಂತೇಳಿ ಇಲ್ಲಿ ಹಲವಾರು ಅರ್ಥವನ್ನು ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿದ್ದಾರೆ. ಒಟ್ಟು ಬೇರೆ ವ್ಯಾಖ್ಯಾನಕಾರರು ರುದ್ರಭಯಾದ ಯಥಾರ್ಕಃ, ರುದ್ರನ ಭಯದಿಂದ ಸೂರ್ಯ ಹೇಗೆ ಓಡಿ ಹೋದನು ಅಂತೇಳಿ ಆ ರೀತಿ ಅರ್ಥ ಮಾಡಿದರೆ, ಇವರು ರುದ್ರಭಯಾದ ಯಥಾರ್ಕಿಹಿ ಅಂತೆಂಬ ಪಾಠವನ್ನು ಸ್ವೀಕಾರ ಮಾಡಿ ರುದ್ರದೇವರ ಭಯದಿಂದ ಓಡಿ ಹೋದ ಶನೈಶ್ಚರನಂತೆ, ರುದ್ರದೇವರ ಭಯದಿಂದ ಓಡಿದ ಮೃತ್ಯುಂಜಯನಂತೆ, ಅಲ್ಲೋ ರುದ್ರದೇವರ ಭಯದಿಂದ ಓಡಿ ಹೋಗಿರತಕ್ಕಂಥ ಯಮನಂತೆ, ರುದ್ರದೇವರ ಭಯದಿಂದ ಯಮ ಹೇಗೆ ಓಡಿ ಹೋದ್ನೋ ಅದೇ ಥರ ಅಶ್ವತ್ಥಾಮಾಚಾರ್ಯರು ಅರ್ಜುನ ಭಯದಿಂದ ಓಡಿ ಹೋದರು. ಇದರಿಂದ ರುದ್ರದೇವರ ಮೃತ್ಯುಂಜಯತ್ವ ಮಹಿಮೆ ಸ್ಪಷ್ಟವಾಗ್ತದೆ ಅಂತೇಳಿ ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಎಲ್ಲೆಲ್ಲಿ ಪಾಠ ಭೇದಗಳು ಬರ್ತದೋ ಅಲ್ಲಿಗೆ ತಮಗೆ ಸಂಬಂಧವಾಗಿರತಕ್ಕಂಥ ಪಾಠ ಮತ್ತು ಆಚಾರ್ಯರ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾದ ಪಾಠವನ್ನು ಮೊದಲು ಪ್ರದರ್ಶಿಸಿ, ಮತ್ತು ಬೇರೆ ಬೇರೆ ವ್ಯಾಖ್ಯಾನಕಾರರು ಏನಾದರೂ ಬೇರೆ ಪಾಠಗಳನ್ನು ಸ್ವೀಕರಿಸಿದರೆ ಆ ಪಾಠದಲ್ಲಿ ಅರ್ಥಸ್ವಾರಸ್ಸಿದ್ದರೆ ಅದನ್ನು ಕೂಡ ಉಲ್ಲೇಖಿಸಿ ವಿಜಯಧ್ವಜರು ತಮ್ಮ ಗ್ರಂಥದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಮತ್ತು ಕೆಲವು ಕಡೆ ಈ ಪಾಠವೇ ಸರಿ, ಈ ಪಾಠ ಇದೇ ಪಾಠ ಸಂಬತ ಬಹಳ ಶುದ್ಧವಾದ ಪಾಠ ಅಂತಲಿಕ್ಕೆ ಒಳ್ಳೆಯ ಕಾರಣವನ್ನು ಕೊಟ್ಟು ವಿಜಯಧ್ವಜರು ಸಮರ್ಥನೆ ಮಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ಅಲ್ಲೇ ಒಂದು ಶ್ಲೋಕ ಬರ್ತದೆ, ಅಂದರೆ ಅಶ್ವತ್ಥಾಮಾಚಾರ್ಯ ಹೋಗಿ ಅರ್ಜುನ ಹೋಗಿ ಅಶ್ವತ್ಥಾಮಾಚಾರ್ಯನ ಅಟ್ಟಿಸಿಕೊಂಡು ಹೋಗಿ ಅವರನ್ನು ಆಗ ಅಶ್ವತ್ಥಾಮಾಚಾರ್ಯರು ಭಯಭೀತರಾಗಿ ಬ್ರಹ್ಮಾಸ್ತ್ರ ಬಿಟ್ಬಿಡ್ತಾರೆ. ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಬೇರೆ ಯಾವ ಅಸ್ತ್ರಗಳು ಇಲ್ಲ, ಆದ್ದರಿಂದಾಗಿ ಆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾದ ಅಸ್ತ್ರ ಯಾವುದು? ಬ್ರಹ್ಮಾಸ್ತ್ರ. ಶ್ರೀಕೃಷ್ಣನ ಸಲಹೆಯಂತೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನು ಅರ್ಜುನನು ಬಿಡ್ತಾನೆ. ಆ ಎರಡೂ ಬ್ರಹ್ಮಾಸ್ತ್ರಗಳು ಸೇರಿದಾಗ ಭಯಂಕರ ಅನಾಹುತ ಆದಾಗ ಆಗ ಶ್ರೀಕೃಷ್ಣನ ಸಲಹೆಯಂತೆ ವೇದವ್ಯಾಸರ ಸಲಹೆಯಂತೆ ಆ ಬ್ರಹ್ಮಾಸ್ತ್ರವನ್ನು ಅರ್ಜುನ ಉಪಸಂಹಾರ ಮಾಡಿಬಿಡ್ತಾನೆ. ಆದರೆ ಅಶ್ವತ್ಥಾಮಾಚಾರ್ಯ ಉಪಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರು ದುರ್ಯೋಧನ ತೊಡೆ ಮುರಿದುಕೊಂಡು ರಣಾಂಗಣದಲ್ಲಿ ಬಿದ್ದಾಗ ಅಲ್ಲಿ ಹೋಗಿ ಕೇಳ್ತಾರೆ, ಮಹಾರಾಜ ನಿನ್ನ ಅಂತಿಮ ಬೈಕೆ ಏನು ಅಂತೇಳಿ. ನೀನು ನನ್ನ ಹೆಂಡತಿಯಾದ ಭಾನುಮತಿಯಲ್ಲಿ ಸಂತಾನವನ್ನು ಉತ್ಪತ್ತಿ ಮಾಡಿ ಅದನ್ನು ಕುರುಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಬೇಕು ಅಂದಾಗ ಅಶ್ವತ್ಥಾಮಾಚಾರ್ಯರು ತಥಾಸ್ತ್ರವನ್ನು ಬಿಡ್ತಾರೆ. ಅಶ್ವತ್ಥಾಮಾಚಾರ್ಯರು ಅಖಂಡ ಬ್ರಹ್ಮಚಾರಿಗಳಾಗಿದ್ದರೂ ಕೂಡ ದುರ್ಯೋಧನದ ಕೋರಿಗೆ ತಥಾಸ್ತು ಅಂತ ಕಾರಣದಿಂದಾಗಿ ಅವರ ಬ್ರಹ್ಮಚರ್ಯ ನಷ್ಟವಾಗಿಬಿಡ್ತು. ಆದ್ದರಿಂದ ಅವರಿಗೆ ಯಾರಿಗೆ ಬ್ರಹ್ಮಚರ್ಯ ಬರ್ತಾ ನಷ್ಟ ಆಗಿರ್ತಾರೋ ಅವರಿಗೆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಉಪಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಕೃಷ್ಣನ ಸಲಹೆಯಂತೆ ಅರ್ಜುನನೇ ಅಶ್ವತ್ಥಾಮಾಚಾರ ಬಿಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡಿ ಆ ಬ್ರಹ್ಮಾಸ್ತ್ರ ಉಪಾದನ ಮಾಡಿ ಅವರನ್ನು ಹೆಡಮರಿಗೆ ಕಟ್ಟಿ ರಥದಲ್ಲಿ ಕುಳ್ಳಿಸಿಕೊಂಡು ಬರ್ತಾ ಇರ್ತಾನೆ, ಕುಳಿತುಕೊಂಡು ಹೋಗ್ತಾ ಇರ್ಬೇಕು. ಆಗ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಕೃಷ್ಣ ಅಲ್ಲ
ಇವನನ್ನು ಯಾಕೆ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೆ ಇವನು? ಇವನು ಆತ ತಾಯಿ, ಮಲಗಿರಬೇಕಾದ್ರೆ ನಿನ್ನ ಮಕ್ಕಳನ್ನು ಪಾಂಡವರನ್ನು ಉಪಪಾಂಡವರೆಲ್ಲ ಕೊಂದಿದ್ದಾನೆ, ಇಂಥವನನ್ನು ನೀನು ರಕ್ಷಣೆ ಮಾಡೋದು ತಪ್ಪು. ಮೈನಂ ಪಾರ್ಥಾರಸಿ ಭ್ರಾತ್ರಾತುಂ ಬ್ರಹ್ಮಬಂಧು ಮಿಮಂ ಜಹಿ ಯೋಸೌ ಅನಾಗಸ ಸೂಪ್ತಾನ್ ಅವಧಿ ನಿಶಿಪಾಲಕಾನ್. ಅಲ್ಲ, ಇವನು ರಕ್ಷಣೆ ಮಾಡಲಿಕ್ಕೆ ಹೊರಟಿದೆಯಲ್ಲ, ನಿನಗೇನು ಭಾವನೆ ಇರ್ಬೋದು? ನನ್ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯ ಮಕ್ಕಳು ಇವರನ್ನು ಕೊಲ್ಲಬಾರದು ಎಂಬ ಭಾವನೆಯಿಂದ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದೆಯಾ? ಆದರೆ ಅರ್ಜುನ, ಇವರನ್ನು ಖಂಡಿತವಾಗಿ ರಕ್ಷಣೆ ಮಾಡೋದು ತರವಲ್ಲ. ಯಾಕಂದರೆ ಇವರು ಬ್ರಾಹ್ಮಣರಲ್ವೇ ಇಲ್ಲ, ಬ್ರಾಹ್ಮಣ ಭಾಸರು, ಬ್ರಹ್ಮ ಬಂಧು ಇವರು. ಯಾಕಂದರೆ ನಿನ್ನ ಮಕ್ಕಳನ್ನು ಕೊಂದಿದ್ದಾರೆ, ಅವರೆಂಥವ್ರು? ಅನಾಗಸ, ಯಾವುದೂ ಅಪರಾಧ ಮಾಡಿರಲಿಲ್ಲ, ಮಲಗಿಕೊಂಡಿದ್ದರು, ಮತ್ತು ಬಾಲಕರು, ಏನೂ ತಿಳಿದಿರತಕ್ಕಂಥ ಬಾಲಕರು, ಅಂಥವ್ರನ್ನ ರಾತ್ರಿ ಹೊತ್ತು ಕೊಂದಿದ್ದಾನೆ. ಇಂಥವನ್ನು ನೀನು ಕ್ಷಮೆ ಮಾಡೋದು ಸರಿಯೇ ಅಲ್ಲ, ಇವನನ್ನು ಕೊಂದು ಹಾಕು ಅಂತ ಹೇಳಿ. ಯಾಕಂದರೆ ಆ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಅವರು ನಿರಪರಾಧಿಗಳಾಗಿದ್ದರು, ಮತ್ತು ಬಾಲಕರಾಗಿದ್ದರು, ಮತ್ತು ಮಲಗಿದ್ದರು. ಇದು ಮುಖ್ಯವಾಗಿ ಕಾರಣ. ಆದರೆ ಈ ಮುಖ್ಯ ಮೂರು ಕಾರಣಗಳನ್ನು ಕೂಡ ಅನಾದರಿಸಿ ಅವರು ಆ ಮೂರು ಜನ ಮಕ್ಕಳನ್ನು ಕೊಂದಿದ್ದಾನೆ ಎಂಬ ಕಾರಣಕ್ಕೋಸ್ಕರವಾಗಿ ನೀನು ಅವರನ್ನು ರಕ್ಷಣೆ ಮಾಡುತ್ತಾರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅದಕ್ಕೆ ಆ ಸಂದರ್ಭದಲ್ಲಿ ಮನುಸ್ಮೃತಿ ಪದರವನ್ನು ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಆಧಾರವಾಗಿ ಕೊಡ್ತಾರೆ. ಅನಾಗಸಂ ಪ್ರಸುಪ್ತಂಚ ಬಾಲಕಂಚ ಬಾಲಕಂ ಹಂತಿ ಯೋನರ ಸಖಂಡಶೋ ನಿಶಾತವ್ಯ ಇತ್ಯೇವಂ ಮನುರಬ್ರವೀತ್. ಯಾರು ನಿರಪರಾಧಿಯಾಗಿರ್ತಾರೋ, ಯಾರು ಮಲಗಿಕೊಂಡಿರ್ತಾರೋ, ಯಾರು ಬಾಲಕರಾಗಿರ್ತಾರೋ, ಅಂಥ ವ್ಯಕ್ತಿಗಳನ್ನು ಯಾರು ಕೊಲ್ತಾರೋ ಅವರನ್ನು ಖಂಡತುಂಡವಾಗಿ ಕತ್ತರಿಸಿ ಹಾಕಬೇಕು ಅಂಥೇಳಿ ಮನುಮಹಾಶಯ ಮನುಸ್ಮೃತಿಯಲ್ಲಿ ಹೇಳಿದ್ದಾನೆ. ಆದ್ದರಿಂದಾಗಿ ಮಲಗಿರತಕ್ಕಂತಹ ನಿರಪರಾಧಿಗಳಾಗಿರ್ತಕ್ಕಂಥ ಬಾಲಕರಾಗಿರ್ತಕ್ಕಂಥ ವ್ಯಕ್ತಿ ಕೊಂದಿದ್ದಾನೆ, ಇಂಥವರನ್ನು ನೀನು ರಕ್ಷಿಸೋದು ಯಾವುದೇ ದೃಷ್ಟಿಯಿಂದ ತರವಲ್ಲ ಅಂಥೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಮತ್ತಿಷ್ಟೇ ಅಲ್ಲ, ಇನ್ನೊಂದು ಆ ಸಂದರ್ಭದಲ್ಲಿ ಬರತಕ್ಕಂಥ ಮತ್ತೊಂದು ಶ್ಲೋಕ, ಅದಕ್ಕೂ ಕೂಡ ವಿಜಯಧ್ವಜ ತೀರ್ಥರು ಬಹಳ ಸೊಗಸಾದ ವ್ಯಾಖ್ಯಾನ ಮಾಡ್ತಾರೆ. ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ ಪ್ರಪನ್ನಂ ವಿರಥಂ ಭೀತಂ ನರಿಪುಂ ಹಂತಿ ಧರ್ಮ ಬಿತು. ಧರ್ಮವನ್ನು ಬಲ್ಲವರು ಇಷ್ಟು ವ್ಯಕ್ತಿಗಳನ್ನು ಕೊಲ್ಲೋದಿಲ್ಲಂತ. ಯಾರನ್ನು ಅಂದರೆ ಮತ್ತನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕೊಲ್ಲಬಾರ್ದಂತ. ಮತ್ತೆಂಬ ಶಬ್ದಕ್ಕೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಬರೀತಾರೆ, ಮದ್ಯಾದಿಪಾನೇನ ಮದಾಂಧಂ, ಮದಿರಾಪಾನ ಮಾಡಿ ಮದಾಂಧನಾಗಿರ್ತಾರಲ್ಲ ಅಂಥ ವ್ಯಕ್ತಿಯನ್ನು ಕೊಲ್ಲಬಾರದು. ಇನ್ನು ಪ್ರಮತ್ತಂ ಅಂತಂದರೆ ವಿಸ್ಮೃತಿ ಮಂತಂ ಅಂದರೆ ಸ್ಮರಣೆಯೇ ಇರೋದಿಲ್ಲ, ಸ್ಮೃತಿಯೇ ಇರೋದಿಲ್ಲ, ಅಂಥ ವ್ಯಕ್ತಿಯನ್ನು ಕೂಡ ಕೊಲ್ಲಬಾರ್ದಂತೆ. ಇನ್ನು ಉನ್ಮತ್ತಂ, ಉನ್ಮತ್ತನಾದ ವ್ಯಕ್ತಿಯನ್ನು ಕೊಲ್ಲಬಾರ್ದು. ಉನ್ಮತ್ತ ಅಂದರೆ ಯಾರಂದರೆ ಗ್ರಹಗ್ರಸ್ತಂ, ದೆವ್ವ ಪಿಶಾಚಿ ಹೊಕ್ಕಿರ್ತಾರಲ್ಲ ಆ ವ್ಯಕ್ತಿಗಳು ಉನ್ಮತ್ತರು ಅಂತೇಳಿ ಕರೆಸಿಕೊಳ್ಳಲ್ಪಡ್ತಾರೆ, ಅಂಥ ವ್ಯಕ್ತಿಯನ್ನು ಕೊಲ್ಲಬಾರ್ದು. ಇನ್ನು ಸುಪ್ತಂ, ಮಲಗಿರತಕ್ಕಂತಹ ವ್ಯಕ್ತಿಯನ್ನು ಕೊಲ್ಲಬಾರ್ದು. ಇನ್ನು ಬಾಲಂ ಅಂದರೆ ದಿಗ್ವಿಶೇಷ ಅನಭಿಜ್ಞಂ, ಯಾವ ದಿಕ್ಕು ಅಂತೇಳಿ ದಿಕ್ಕೇ ತೋಚದಂತಾಗಿರ್ತಾರೆ, ಅಂಥ ವ್ಯಕ್ತಿಗಳನ್ನು ಕೊಲ್ಲಬಾರ್ದು, ಬಾಲಕರನ್ನು ಕೊಲ್ಲಬಾರ್ದು. ಇನ್ನು ಬಾಲಂ, ಸ್ತ್ರೀಯಂ, ಸ್ತ್ರೀಯನ್ನು ಕೊಲ್ಲಬಾರ್ದು. ಸ್ತ್ರೀ ಅಂದರೆ ಏನು? ಭರ್ತದ ಪಿತಾ ರಕ್ಷತಿ ಕೌಮಾರಿ, ಭರ್ತಾ ರಕ್ಷತಿ ಯೌವನೆ, ಭರ್ತ ಇದು ವೃದ್ಧಾಪ್ಯ ಪುತ್ರ ರಕ್ಷ ಪುತ್ರ ರಕ್ಷತಿ ಅಂದರೆ ಬಾಲ್ಯದ ಇವರಿಗೆ ಸ್ತ್ರೀಯರಿಗೆ ನ ಸ್ತ್ರೀ ಸ್ವಾತಂತ್ರ್ಯ ಬರ್ತದೆ ಅಂತೇಳಿ ಮನುಸ್ಮೃತಿಯಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯವೇ ಇಲ್ಲ, ಯಾಕಂದರೆ ಬಾಲ್ಯದಲ್ಲಿ ತಂದೆ ರಕ್ಷಣೆ ಮಾಡ್ತಾನೆ. ಇನ್ನು ತಾರುಣ್ಯದಲ್ಲಿ ರಕ್ಷಣೆ ಮಾಡ್ತಕ್ಕಂಥವನು ಗಂಡ, ವಾರ್ಧಕ್ಯದ ರಕ್ಷಣೆ ಮಾಡೋರು ಮಕ್ಕಳು. ಆದ್ದರಿಂದ ಯಾವುದೇ ಕಾಲದಲ್ಲಿ ಸ್ವಾತಂತ್ರ್ಯವೇ ಇಲ್ಲ. ಅಂಥ ಸ್ವಾತಂತ್ರ್ಯ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳನ್ನು ಕೂಡ ಕೊಲ್ಲಲಿಕ್ಕೆ ಹೋಗಬಾರದಂತೆ. ಇನ್ನು ಅದೇ ಥರ ಜಡಂ, ಜಡಂ ಅಂತನ್ಬಿಟ್ರೆ ಜಡ ಶಬ್ದಕ್ಕೆ ವಿವೇಕ ಜ್ಞಾನ ಶೂನ್ಯಂ, ಸ್ವತಃ ವಿವೇಕ ಶಕ್ತಿಯೇ ಇರೋದಿಲ್ಲ, ವಿವೇಚನ ಶಕ್ತಿ, ಅಂತಹ ವ್ಯಕ್ತಿಯನ್ನು ಕೂಡ ಕೊಲ್ಲಲಿಕ್ಕೆ ಹೋಗಬಾರ್ದಂತೆ. ಇನ್ನು ಪ್ರಪನ್ನಂ, ಪ್ರಪನ್ನಂ ಅಂದು ಯಾರು ಶರಣಾಗತನಾಗಿರ್ತಾನೋ ಅಂತಹ ವ್ಯಕ್ತಿಯನ್ನು ಕೊಲ್ಲಬಾರ್ದು. ಇನ್ನು ವಿರಥಂ, ಯುದ್ಧದಲ್ಲಿ ಯುದ್ಧ ಸಾಧನವಾಗಿರತಕ್ಕಂಥ ರಥ ಮುಂತಾದಗಳನ್ನು ಕಳೆದುಕೊಂಡಿರ್ತಾರೆ, ಅಂಥ ವ್ಯಕ್ತಿಗಳನ್ನು ಕೊಲ್ಲಲಿಕ್ಕೆ ಹೋಗಬಾರ್ದು. ಇನ್ನು ಭೀತಂ, ಭೀತ ಅಂದರೆ ಯುದ್ಧ ಹೆದರ್ಕೊಂಡಿರ್ತಾನಲ್ಲ, ಹೆದರ್ಕೊಂಡು ಯುದ್ಧದಂಗದಿಂದ ನಿವೃತ್ತನಾಗಿ ಪಲಾಯನ ಮಾಡ್ತಿರ್ತಾನೆ, ಅಂಥ ವ್ಯಕ್ತಿಯನ್ನು ಕೊಲ್ಲಬಾರ್ದು ಅಂತ ಇಲ್ಲಿ ಹೇಳಿದ್ದಾರೆ. ಅಂಥ ವ್ಯಕ್ತಿ ಅವನು ಶತ್ರುವೇ ಆಗಿದ್ದರೂ ಕೂಡ ಅವನನ್ನು ಕೊಲ್ಲಲಿಕ್ಕೆ ಹೋಗಬಾರ್ದು ಅಂತೇಳಿ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇಲ್ಲಿ ಕೆಲವರು ವಿರಥಂ ಅಂಥೇಳಿ ಏನೊಂದು ಸ್ಥಳ ಇದೆ, ಅಲ್ಲಿ ವಿರಥಂ ಬದಲಿಗೆ ವಿಪಥಂ ಅಂಥೇಳಿ ಪಾಠಾಂತರ ಸ್ವೀಕಾರ ಮಾಡ್ತಾರೆ. ಪ್ರಪನ್ನಂ ವಿರಥಂ ಭೀತಂ ಎಂಬಲ್ಲಿ ಪ್ರಪನ್ನಂ ವಿಪಥಂ ಭೀತಂ ಅಂತೇಳಿ ಅರ್ಥ ಮಾಡ್ತಾರೆ, ಅರ್ಥ ಅಲ್ಲ, ಪಾಠಾಂತರವನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ವಿರಥಂ ಎಂಬ ಸ್ಥಳದಲ್ಲಿ ವಿಪಥಂ ಅಂತೇಳಿ ಪಾಠಾಂತರ ಸ್ವೀಕಾರ ಮಾಡ್ತಾರೆ. ಆದರೆ ಅಂದರೆ ವಿಪಥಂ ಎಂಬುದಕ್ಕೆ ಅವರ ಅರ್ಥ ಏನು ಮಾಡ್ತಾರೆ? ಯುದ್ಧ ಮಾರ್ಗದಿಂದ ದೂರ ಸರಿದವನು, ಯುದ್ಧ ಮಾರ್ಗದ ಅಪಕ್ರಾಂತಂ ಇತಿ ಕೇಚಿತ್ ಪಠಿತ್ವ ವ್ಯಾಚಕ್ಷತೆ. ಆದರೆ ಈ ವಿಪಥಂ ವಿರಥಂ ಎಂಬ ಸ್ಥಳದಲ್ಲಿ, ವಿರಥಂ ಅಂದರೆ
ಯುದ್ಧ ಸಾಧನವಾದ ರಥವನ್ನು ಕಳೆದುಕೊಂಡವನು ಅವನನ್ನು ಕೊಲ್ಲಬಾರದು ಅಂತ ಹೇಳ್ತಾರೆ. ಅದೇ ಥರ ವಿಪಥಂ, ಯುದ್ಧ ಮಾರ್ಗದಿಂದ ಅಪಕ್ರಾಂತನಾದವನು, ಯುದ್ಧ ಮಾರ್ಗದಿಂದ ಹೊರಬಂದವನು ಅಂಥವನನ್ನು ಕೊಲ್ಲಬಾರದು ಅಂತೇಳಿ ಕೆಲವರು ಪಾಠವನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲಿ ವಿಜಯಧ್ವಜ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಏನು ಸ್ಪಷ್ಟಪಡಿಸ್ತಾರೆ ಅಂದರೆ, ವಿರಥಂ ಎಂಬ ಪಾಠವೇ ಸಮರ್ಪಕ ಹೊರತು ವಿಪಥಂ ಎಂಬ ಪಾಠ ಸಮರ್ಥಕವಲ್ಲ. ಯಾಕೆಂದರೆ ವಿಪಥಂ ಎಂಬುದಕ್ಕೆ ನೀವೇನು ಅರ್ಥ ಮಾಡ್ತೀರಿ? ಯುದ್ಧ ಮಾರ್ಗದಿಂದ ಅಪಕ್ರಾಂತನಾದನು, ಯುದ್ಧದಿಂದ ಓಡಿ ಬಂದವನು ಅಂತ ಹೇಳ್ತಿರಲ್ಲ, ಆ ಅರ್ಥ ಭೀತಂ ಎಂಬ ಶಬ್ದದಿಂದಲೇ ಬಂದುಬಿಡುತ್ತದೆ. ಯಾಕೆಂದರೆ ಭೀತ ಎಂಬುದು ಯಾವ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ? ಭೀ ಭಯ ಚಲನಯೋಹು, ಭಯ ಮತ್ತು ಚಲನ ಎಂಬ ಅರ್ಥವನ್ನು ಕೊಡತಕ್ಕಂಥ ಧಾತುವಿನಿಂದ ಭೀತ ಶಬ್ದ ಉಂಟಾಗಿರ್ತಕ್ಕ ಭೀತ ಶಬ್ದ ನಿಷ್ಪನ್ನವಾಗಿದೆ. ಇಲ್ಲಿ ಭೀತ ಅಂದರೆ ಹೆದರಿದನು ಅಂತ ಅರ್ಥ ಅಲ್ಲ, ಯುದ್ಧರಂಗದಿಂದ ಚಲಿಸಿದವನು, ಯುದ್ಧರಂಗದಿಂದ ಅಪಕ್ರಾಂತನಾದವನು ಅಂತ ಅರ್ಥ. ಆ ಯುದ್ಧರಂಗದಿಂದ ಅಪಕ್ರಾಂತನು ಎಂಬ ಅರ್ಥ ಭೀತಂ ಎಂಬ ಶಬ್ದದಿಂದ ಬರ್ತಾ ಇರಬೇಕಾದ್ರೆ ಪುನಃ ವಿರಥ ವಿಪಥಂ ಎಂಬ ಅರ್ಥ ಪಾಠ ಸ್ವೀಕಾರ ಮಾಡಿ ಅದೇ ಅರ್ಥ ಮಾಡಿದರೆ ಪುನರುಕ್ತಿ ಬರ್ತದೆ. ಪುನರುಕ್ತಿ ಎಂಬುದು ಎರಡು ವಿಧ, ಶಾಬ್ದಿಕ ಪುನರುಕ್ತಿ, ಆರ್ಥಿಕ ಪುನರುಕ್ತಿ ಅಂತ ಹೇಳಿ. ಶಾಬ್ದಿಕ ಪುನರುಕ್ತಿ ಅಂದರೆ ಒಂದೇ ಅರ್ಥವನ್ನು ಕೊಡತಕ್ಕಂಥ ಒಂದೇ ರೀತಿಯ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಅದನ್ನು ಶಾಬ್ದಿಕ ಪುನರುಕ್ತಿ ಅಂತ ಕರೀತಾರೆ. ಉದಾಹರಣೆ, ದೋಷರಹಿತ ದೋಷರಹಿತ ಅಂತಲೇ ಪ್ರಯೋಗ ಮಾಡಿಬಿಟ್ರೆ ದೋಷರಹಿತ ಎಂಬ ಶಬ್ದಕ್ಕೆ ಅರ್ಥ ಏನು? ದೋಷ ಇಲ್ಲದೇ ಇರೋ ಅಂತ ಅರ್ಥ. ಇನ್ನು ಪುನಃ ಇನ್ನೊಂದು ಸಲ ದೋಷರಹಿತ ಅಂತ ಅದೇ ಅರ್ಥವನ್ನು ಕೊಡತಕ್ಕಂಥ ಒಂದೇ ರೀತಿ ಶಬ್ದ ಪ್ರಯೋಗ ಮಾಡಿಬಿಟ್ರೆ ಆಗ ಅದು ಶಾಬ್ದಿಕ ಪುನರುಕ್ತಿ ಅಂತ ಕರೀತಾರೆ. ಆರ್ಥಿಕ ಪುನರುಕ್ತಿ ಅಂತಂದರೆ ನಿರ್ದೋಷ ದೋಷರಹಿತ ಅಂತ ಹೇಳಿಬಿಡ್ಬೋದು. ಎರಡೂ ಶಬ್ದಗಳಿಗೂ ಒಂದೇ ಅರ್ಥ, ಆದರೆ ಎರಡೂ ಶಬ್ದಗಳು ಬೇರೆ. ನಿರ್ದೋಷ ಎಂಬ ಶಬ್ದವೂ ಬೇರೆ, ದೋಷರಹಿತ ಎಂಬ ಶಬ್ದವೂ ಬೇರೆ. ಅದೇ ಥರ ಒಂದೇ ಅರ್ಥವನ್ನು ಕೊಡತಕ್ಕಂಥ ವಿಭಿನ್ನ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಅದನ್ನು ಆರ್ಥಿಕ ಪುನರುಕ್ತಿ ಅಂತ ಕರೀತಾರೆ. ಇಲ್ಲಿ ನೀವೇನಾದರೂ ವಿಪಥಂ ಎಂಬ ಪಾಠವನ್ನು ಸ್ವೀಕಾರ ಮಾಡಿ ವಿಪಥಂ ಭೀತಂ ಅಂತ ಹೇಳಿಬಿಟ್ರೆ ಆಗ ಇಲ್ಲಿ ಆರ್ಥಿಕ ಪುನರುಕ್ತಿ ಅವಕಾಶ ಇದೆ, ಶಾಬ್ದಿಕ ಪುನರುಕ್ತಿ ಅವಕಾಶ ಇಲ್ಲ. ಯಾಕಂದರೆ ಶಬ್ದಗಳು ಬೇರೆ, ವಿಪಥ ಎಂಬ ಶಬ್ದವೇ ಬೇರೆ, ಭೀತ ಎಂಬ ಶಬ್ದವೇ ಬೇರೆ. ಆದರೆ ಆ ಎರಡೂ ಶಬ್ದಗಳಿಂದ ಹೊರಹೊಮ್ಮತಕ್ಕಂಥ ಅರ್ಥ ಇದೆಯಲ್ಲ ಅದು ಒಂದೇ. ಯಾಕೆಂದರೆ ವಿಪಥ ಅಂದರೆ ಏನು? ಯುದ್ಧ ಮಾರ್ಗದಿಂದ ಹೊರಬಂದವನು ಅಂತ ಅರ್ಥ. ಭೀತ ಶಬ್ದಕ್ಕೂ ಅದೇ ಅರ್ಥ. ಭೀತ ಅಂದರೆ ಏನು? ಭೀ ಭಯ ಚಲನೆಯು ಅಂತೇಳಿ ಧಾತು, ಅಲ್ಲಿ ಚಲನ ಎಂಬ ಅರ್ಥ ಇಟ್ಕೊಂಡೆ. ಭೀತ ಅಂದರೆ ಚಲಿತ, ಅಂದರೆ ಯುದ್ಧರಂಗದಿಂದ ಚಲಿತ, ಅಂದರೆ ಯುದ್ಧದಿಂದ ಅಪಕ್ರಾಂತನಾದವು ಅಂತೇಳಿ ಅರ್ಥ. ಅದು ಬರೋ ಕಾರಣದಿಂದಾಗಿ ಆದ್ದರಿಂದಾಗಿ ಆರ್ಥಿಕ ಪುನರುಕ್ತಿ ಬಂದುಬಿಡ್ತಾರೆ. ಅಲ್ಲ, ಇಲ್ಲಿ ಭೀತ ಎಂಬುದಕ್ಕೆ ನಾವು ಇನ್ನೊಂದು ಕಂಪನ ಅಂತಲೂ ಅರ್ಥ ಇದೆಯಲ್ಲ, ಅಲ್ಲ ಭಯ 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 ಅಂತಲೂ ಅರ್ಥ ಇದೆ. ಅದು ನಾವಿಲ್ಲಿ ಅದಕ್ಕೆ ಹೇಳ್ತಾರೆ ಕೆಲವು, ಅಲ್ಲ ಅಂದರೆ ಕಂಪಿತಾರ್ಥತ್ವಂ ಧಾತು ಪಾಠ ವಿರೋಧ. ಅಲ್ಲ, ಇಲ್ಲಿ ಭೀತ ಅಂತ ಇಲ್ಲಿ ಭೀತ ಅಂದರೆ ನಡುಗ್ತಾ ಇದ್ದ ಅಂತ ಅರ್ಥ ಮಾಡ್ತೀವಿ ಅಂತಂದ್ಬಿಟ್ರೆ ಧಾತು ಪಾಠ ವಿರೋಧ ಆತ. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಭಯ ಚಲನಯೋ ಅಂತೇಳಿ, ಚಲನ ಎಂಬ ಒಂದು ಅರ್ಥವನ್ನು ಅಲ್ಲಿ ಆ ಧಾತುವಿನಲ್ಲಿ ಹೇಳಿದ್ದಾರೆ. ಅಂತಹ ಅರ್ಥ ಇಟ್ಕೊಂಡು ಕೂಡಿಸ್ಲಿಕ್ಕೆ ಬರ್ತಾ ಇರಬೇಕಾದ್ರೆ ಕಂಪನಾರ್ಥತ್ವವನ್ನು ಮಾಡೋದ್ರಲ್ಲಿ ಏನು ವಿಶೇಷ ಇದೆ? ಆದ್ದರಿಂದ ಭೀತ ಅಂತಂದರೆ ಚಲಿತ ಅಂತ ಅರ್ಥ ಮಾಡಬೇಕು. ಚಲಿತ ಅಂದರೆ ಏನು? ಯುದ್ಧರಂಗದಿಂದ ಚಲಿತ ಅಂದರೆ ಯುದ್ಧದಿಂದ ಅಪಕ್ರಾಂತನಾದವನು. ಈ ಅರ್ಥ ವಿಪಥಂ ಎಂಬುದಕ್ಕೆ ಇದೇ ಅರ್ಥ ಮಾಡಿಬಿಟ್ರೆ ಭೀತ ಶಬ್ದ ಅಂದರೂ ಅದೇ ಅರ್ಥ ಬರ್ತದೆ. ಆದ್ದರಿಂದ ಆರ್ಥಿಕ ಪುನರುಕ್ತಿ ಆರ್ಥಿಕ ಪುನರುಕ್ತಿ ಬರೋ ಕಾರಣದಿಂದಾಗಿ ಇಲ್ಲಿ ಭೀತ ಶಬ್ದಕ್ಕೆ ಇಲ್ಲಿ ವಿರಥಂ ಎಂಬ ಸ್ಥಳದಲ್ಲಿ ನಾವು ವಿಪಥಂ ಅಂಥೇಳಿ ಪಾಠ ಅಂತ ಸ್ವೀಕಾರ ಮಾಡಬಾರ್ದು, ವಿರಥಂ ಎಂಬ ಪಾಠವನ್ನು ಸ್ವೀಕಾರ ಮಾಡಬೇಕು. ವಿರಥ ಅಂತಂದರೆ ಯುದ್ಧ ಸಾಧನವಾದ ರಥವನ್ನು ಕಳೆದುಕೊಂಡು ಒದ್ದಾಡ್ತಿರ್ತಾರಲ್ಲ ಅಂಥವ್ರನ್ನ ಕೊಡ್ಲಿಕ್ಕೆ ಹೋಗಬಾರ್ದು. ಇನ್ನು ಅದೇ ಥರ ಯುದ್ಧದಿಂದ ಅಪಕ್ರಾಂತನಾಗಿ ಹೆದರ್ಕೊಂಡು ಓಡಿ ಹೋಗ್ತಾ ಇರ್ತಾನೆ ಅಂಥ ವ್ಯಕ್ತಿಯನ್ನು ಕೊಲ್ಲಬಾರದು ಅಂಥೇಳಿ ಈ ಸಂದರ್ಭದಲ್ಲಿ ಒಂದು ಸೊಗಸಾದ ವ್ಯಾಖ್ಯಾನವನ್ನು ನಮ್ಮ ವಿಜಯಧ್ವಜ ತೀರ್ಥರು ಮಾಡ್ತಾರೆ. ಇನ್ನು ಅದೇ ಥರ ಪ್ರಥಮ ಸ್ಕಂದದಲ್ಲಿ ಭಗವಂತನ ಅವತಾರ ಪದ್ಮನಾಭ ರೂಪಿ ಭಗವಂತನಿಂದ ಹಲವಾರು ಅವತಾರ ರೂಪಗಳು ಪ್ರಕಟವಾದವು. ಒಟ್ಟು 24 ಅವತಾರ ರೂಪಗಳ ಉಲ್ಲೇಖವನ್ನು ಭಾಗವತ ಮಾಡಿದೆ. ಅಲ್ಲಿ ಕಪಿಲಾವತಾರದ ಉಲ್ಲೇಖವನ್ನು ಮಾಡ್ತಾರೆ. ಪಂಚಮ ಕಪಿಲೋ ನಾಮ ಸಿದ್ಧೇಶ ಕಾಲ ವಿಪ್ಲುತಂ ಪ್ರೋವಾಚಾಸುರ ಏ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ ಎಂಬ ಈ ಒಂದು ಭಾಗವತದ ಶ್ಲೋಕದಲ್ಲಿ ಐದನೇ ಅವತಾರವಾದ ಪಂಚಮ ಕಪಿಲೋ ನಾಮ, ಕಪಿಲ ಅಂಥೇಳಿ ಒಬ್ಬ ಭಗವಂತನ ಅವತಾರದು. ಸಿದ್ಧೇಶೋ ಕಾಲ ವಿಪ್ಲುತಂ, ಕಾಲದಿಂದ ನಶಿಸಿ ಹೋಗಿರತಕ್ಕಂತಹ ಒಂದು ಸಾಂಖ್ಯಶಾಸ್ತ್ರವನ್ನು ರಚನೆ ಮಾಡಿ ಅದನ್ನು ತನ್ನ ಪ್ರಿಯ ಶಿಷ್ಯನಾಗಿರತಕ್ಕಂತಹ ಆಸುರಿ ಎಂಬ ವ್ಯಕ್ತಿಗೆ ಬೋಧಿಸಿದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪಂಚಮ ಕಪಿಲೋ ನಾಮ ಸಿದ್ಧೇಶ, ಸಿದ್ಧರಿಗೆ ಬಡೆಯವನು. ಕಾಲ ವಿಪ್ಲುತಂ, ಕಾಲದ ಬಲದಿಂದ ನಶಿಸಿ ಹೋಗಿರತಕ್ಕಂತಹ ಸಾಂಖ್ಯಶಾಸ್ತ್ರವನ್ನು ಪುನಃ ರಚನೆ ಮಾಡಿ ಅದನ್ನು ಆಸುರಿ ಎಂಬ ತತ್ಶಿಷ್ಯನಿಗೆ ಬೋಧಿಸಿದ ಅಂದ ತಕ್ಷಣ ಈ ಸಂದರ್ಭದಲ್ಲಿ ನಾವೇನು ತಿಳ್ಕೊಂಡ್ಬಿಡ್ತೀವಿ ಅಂದರೆ ಇಲ್ಲಿ ಕಪಿಲ ಅಂತಂದುಬಿಟ್ರೆ ಆ ಭಗವಂತನ ಪ್ರಸಿದ್ಧ ಅವತಾರದ ವ್ಯಕ್ತಿ ಇದ್ದಾರಲ್ಲ ಅವನೇ ಕಪಿಲ. ಹಾಂ, ಅವನು ತನ್ನ ಶಿಷ್ಯನಾಗಿರ್ತಕ್ಕಂಥ ಆಸುರಿ ಎಂಬ ಶಿಷ್ಯನಿಗೆ ಉಪದೇಶ ಮಾಡತಕ್ಕಂಥ ಶಾಸ್ತ್ರವೇ ಸಾಂಖ್ಯಶಾಸ್ತ್ರ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಇಲ್ಲಿ ವಾದಿರಾಜ ಸ್ವಾಮಿ, ಇಲ್ಲಿ ವಿಜಯಧ್ವಜ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡ್ತಾರೆ. ಅತ್ರ ಅಜ್ಞಲೋಕ ಗಣಿತೋ ಕಪಿಲ ತಚ್ಛಿಷ್ಯ ಆಸುರಿಶ್ಚ ಅನ್ಯಏವ ಇತಿ ಸಂಪ್ರದಾಯ ವಿಧಾಂ ವಾದ ಅಂತ ಹೇಳಿ ನೋಡಿದ್ರಿ. ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಹಾಂ, ಈ ವ್ಯಕ್ತಿ ಇದ್ದಾನಲ್ಲ, ಇವನು ಸಾಕ್ಷಾತ್ ಭಗವಂತನ ಅವತಾರ.
ಈಗ ಅಜ್ಞ ಲೋಕದಲ್ಲಿ ಸಾಂಖ್ಯಶಾಸ್ತ್ರ ಪ್ರಣೇತೃತ್ವ ಏನೋ ಒಬ್ಬ ಪ್ರಸಿದ್ಧನಾಗಿದ್ದಾನೆ, ಸಾಂಖ್ಯಶಾಸ್ತ್ರವನ್ನು ರಚಿಸಿದ್ರು ಅಂತೇಳಿ ಒಬ್ಬ ಕಪಿಲನಿಗೆ ಪ್ರಸಿದ್ಧಿ ಇದೆ. ಆ ಕಪಿಲ ಮಹರ್ಷಿ ಅವನ ಶಿಷ್ಯನಾಗಿರತಕ್ಕಂಥ ಆಸುರಿ ಅವರು ಬೇರೆಯವರೇ ತಿಳ್ಕೋಬೇಕು ಅಂದರೆ ಇಲ್ಲಿ ಉಲ್ಲೇಖ ಮಾಡಲ್ಪಟ್ಟಿರ್ತಕ್ಕಂಥ ಕಪಿಲರೂಪಿ ವ್ಯಕ್ತಿ ಇದ್ದಲ್ಲ ಅವರು ಸಾಕ್ಷಾತ್ ಭಗವಂತನ ಅವತಾರ. ಅಜ್ಞಲೋಕದಲ್ಲಿ ಸಾಂಖ್ಯಶಾಸ್ತ್ರ ಪ್ರಣೇತೃತ್ವೇನ ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ ಕಪಿಲ, ಅವನು ಭಗವಂತನ ಅವತಾರ ಅಲ್ಲ. ಸ್ವಾರಸ್ಯ ಅಂದರೆ ನೋಡಿ, ಅವನಿಗೂ ಕಪಿಲ ಅಂತ ಹೆಸರು, ಅವನ ಶಿಷ್ಯನಿಗೂ ಕಪಿಲ ಅಂತ ಹೆಸರು. ಭಗವಂತನ ಅವತಾರನಾಗಿರ್ತಕ್ಕಂಥ ವ್ಯಕ್ತಿಗೂ ಕಪಿಲ ಅಂತ ಹೆಸರು, ಅವನ ಶಿಷ್ಯಗೂ ಆಸರಿ ಅಂತ ಹೆಸರು. ಈ ಥರ ಸೇಮ್ ನೇಮ್, ಗುರುಗಳಿಗೂ ಸೇಮ್ ನೇಮ್, ಶಿಷ್ಯನಿಗೂ ಸೇಮ್ ನೇಮ್, ಇದರಿಂದ ಭ್ರಮೆ ಬಂದುಬಿಡ್ತದೆ. ಅದಕ್ಕೋಸ್ಕರವಾಗಿ ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ, ಅಜ್ಞಲೋಕ ಪ್ರಸಿದ್ಧನಾಗಿರ್ತಕ್ಕಂಥ ಸಾಂಖ್ಯಶಾಸ್ತ್ರ ಪ್ರಣೇತನಾದ ಕಪಿಲನೇ ಬೇರೆ, ಅವನ ಶಿಷ್ಯನಾದ ಆಸುರಿಯೇ ಬೇರೆ. ಇಲ್ಲಿ ಈ ಭಾಗವತ ಶ್ಲೋಕದಲ್ಲಿ ಪ್ರತಿಪಾದನಾಗಿರ್ತಕ್ಕಂಥ ವ್ಯಕ್ತಿ ಕಪಿಲ ಇದ್ದಾನಲ್ಲ, ಅವನು ಮಾಮೂಲು ಕಪಿಲ ಅಲ್ಲ, ಅವನು ಸಾಕ್ಷಾತ್ ಭಗವಂತನ ಅವತಾರನಾಗಿರ್ತಕ್ಕಂಥ ಕಪಿಲ. ಅವನ ಶಿಷ್ಯನಾಗಿರ್ತಕ್ಕಂಥ ಆಸುರಿ ಅಂತಿದ್ದಾನಲ್ಲ, ಅವನು ಒಳ್ಳೆಯ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಂಥೇಳಿ ಇಲ್ಲಿ ತಿಳಿದು, ಈ ಥರ ಅಜ್ಞಲೋಕ ಪ್ರಸಿದ್ಧನಾದ ಕಪಿಲ, ಅವನ ಸಾಂಖ್ಯಶಾಸ್ತ್ರ ಅದು ಬೇರೆ ಅಂಥೇಳಿ ಸಂಪ್ರದಾಯವನ್ನು ಬಲ್ಲವರು ಹೇಳ್ತಾರೆ ಅಂಥೇಳಿ ಅಲ್ಲಿ ನಮ್ಮ ಆಚಾರ ಸಿದ್ಧಾಂತವನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಅನೇಕ ಕಡೆಗೆ ಒಳ್ಳೊಳ್ಳೆ ಉದಾಹರಣೆಗಳನ್ನು ಕೊಟ್ಟು ಅದ್ವೈತ ಸಿದ್ಧಾಂತದ ಪ್ರಮೇಯಗಳು ಸಾಮಾನ್ಯ ಜನರ ಮನಸ್ಸಿಗೂ ನಿಲುಕಬೇಕು ಆ ರೀತಿಯಾಗಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೊಂದು ಬಹಳ ಪ್ರಸಿದ್ಧವಾದ್ದು, ಧರ್ಮರಾಜನನ್ನು ಅಜಾತಶತ್ರು ಅಂತ ಕರೀತಾರೆ. ಯಾಕೆ ಕರೀತಾರೆ? ಅವನಿಗೆ ಶತ್ರುಗಳೇ ಹುಟ್ಟಿಲ್ಲ. ಎಸ್ ಶತ್ರು ನ ಜಾತಃ ಸಹ ಅಜಾತಶತ್ರು, ಯಾರಿಗೆ ಶತ್ರುವೇ ಹುಟ್ಟಿಲ್ಲೋ ಅವನನ್ನು ಅಜಾತಶತ್ರು ಅಂತ ಹೇಳೋದು ವಾಡಿಕೆ. ಆದರೆ ಈ ಥರ ವ್ಯಾಖ್ಯಾನ ಮಾಡಿದ್ರೆ ಹೇಗೆ ಕೂಡ್ತದೆ? ಯಾಕಂದರೆ ಧರ್ಮರಾಜನಿಗೂ ಕೂಡ ದುರ್ಯೋಧನ ಮುಂತಾದ ಶತ್ರುಗಳಿದ್ದರು ತಾನೆ. ಹೀಗಿರಬೇಕಾದ ಅಜಾತಶತ್ರು ಅಂದರೆ ಯಾರಿಗೆ ಶತ್ರುವೇ ಹುಟ್ಟಿಲ್ವೋ ಅವನನ್ನು ಅಜಾತಶತ್ರು ಅಂತ ಕರೆಯೋದು ಹೇಗೆ ಕೊಡ್ತದೆ? ಅದಕ್ಕೆ ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಬರೀತಾರೆ, ಇಲ್ಲಿ ಅಜಾತ ಅಂದರೆ ಯಾರು ಶತ್ರುವೇ ಹುಟ್ಟಿಲ್ಲ ಅಂತ ಅರ್ಥ ಅಲ್ಲ, ಅ ಅಂದರೆ ವೇದವ್ಯಾಸರು. ವೇದವ್ಯಾಸರಿಂದ ಹುಟ್ಟಿರತಕ್ಕಂಥ ದುರ್ಯೋಧನಾದಿಗಳನ್ನು ಮಾತ್ರ ಶತ್ರುವಾಗಿ ಹೊಂದಿರತಕ್ಕಂಥ ವ್ಯಕ್ತಿ. ಯಾಕಂದರೆ ಈ ದುರ್ಯೋಧನಾದಿಗೆಲ್ಲ ಅಜಾತ, ಅವರು ವೇದವ್ಯಾಸರಿಂದ ಹುಟ್ಟಿದ್ರಂತ. ಯಾಕಂದರೆ ಕುಂತಿದೇವಿ ಮೊದಲು ಮಕ್ಕಳನ್ನು ಪಡೆದು ಎಂಬ ವಿಚಾರ ಗೊತ್ತಾದ ತಕ್ಷಣ ಹೊಟ್ಟೆ ಕಿಚ್ಚನಿಂದ ತನ್ನ ಹೊಟ್ಟೆಯನ್ನು ಕಿವಿಚಿಕೊಂಡು ಬಿಟ್ಟನು ಗಾಂಧಾರಿ. ಆಗ ಗಾಂಧಾರಿಗೆ ಗರ್ಭಸ್ರಾವ ಆಗಿಬಿಡ್ತು, ಆ ಗರ್ಭದ ನೂರಾರು ತುಣುಕುಗಳು ಭೂಮಿಗೆ ಬಿದ್ದುಬಿಟ್ಟು. ಆಗ ಕೂಡಲೇ ವೇದವ್ಯಾಸರು ಬಂದು ತುಪ್ಪ ತುಂಬಿದ ಗಡಿಗೆಗಳಲ್ಲಿ ಆ ಎಲ್ಲ ತುಣುಕುಗಳನ್ನು ಕೂಡ ಇರಿಸಿದ್ರಂತೆ. ಆ ವೇದವ್ಯಾಸರ ಸಾಮರ್ಥ್ಯದಿಂದಾಗಿ ಆ ಗರ್ಭಸ್ರಾವ ಆದರೂ ಕೂಡ ಆ ಗರ್ಭಕ್ಕೆ ಏನೂ ತೊಂದರೆ ಆಗಿರಲಿಲ್ಲ. ಆ ಗರ್ಭದ ತುಣುಕುಗಳನ್ನು ತುಪ್ಪ ತುಂಬಿದ ಗಡಿಗೆಗಳಲ್ಲಿ ಇರಿಸಿದ್ದಲ್ಲ, ಒಂದೊಂದು ದಿವಸ ಒಬ್ಬೊಬ್ಬರು ಹುಡ್ಕೊಂಡ್ಬಂದರು. ಒಂದೇ ದಿವಸ ದುರ್ಯೋಧನ ಹುಟ್ಟಿದ, ಎರಡನೇ ದಿವಸ ದುಶ್ಯಾಸನ ಹುಟ್ಟಿದ, ಆಮೇಲೆ ವಿಕರ್ಣ ಹುಟ್ಟಿದ ಅಂಥೇಳಿ ಉಲ್ಲೇಖ ಹೇಳಿದ್ದಾರೆ. ಒಟ್ಟಾರೆ ಆ ಗರ್ಭಗಳನ್ನೆಲ್ಲ ರಕ್ಷಣೆ ಮಾಡಿದವರು ಯಾರು? ಒಂದು ವೇದವ್ಯಾಸರು. ಆದ್ದರಿಂದ ಅವರು ವೇದವ್ಯಾಸರಿಂದ ಹುಟ್ಟಿದವರೇ ದುರ್ಯೋಧನಾದಿಗಳು. ಆದ್ದರಿಂದ ವೇದ ಅಂದರೆ ಅಂ ಮಹಾಪುರಾಣ ಋಷಿ ವ್ಯಾಸಶಾಖಾ ಸಹಸ್ರಕೃತ ಅಂತೇಳಿ ಕೋಶ ಏನು ಹೇಳ್ತಾ ಇದೆ ಅಂದರೆ ಅಂ ಅಹಾ ಇವರೆಲ್ಲ ವೇದವ್ಯಾಸರ ಪರ್ಯಾಯ ಶಬ್ದಗಳು ಅಂತ ಹೇಳಿ. ಆದ್ದರಿಂದ ವೇದವ್ಯಾಸರ ಪರ್ಯಾಯವಾಚಕ ಶಬ್ದಗಳಾದ ಕಾರಣದಿಂದಾಗಿ ಇಲ್ಲಿ ಅಜಾತಶತ್ರು ಅಂತಂದರೆ ಅ ಅಂದರೆ ವೇದವ್ಯಾಸರಿಗೆ ಭಗವಂತ, ಅವರಿಂದ ಹುಟ್ಟಲ್ಪಟ್ಟವರು. ಅಂದರೆ ವೇದವ್ಯಾಸರ ಅನುಗ್ರಹ ಇಲ್ಲದೆ ಇದ್ದರೆ ಗರ್ಭಸ್ರಾವ ಆದಾಗಲೇ ನಶಿಸಿ ಸತ್ತು ಹೋಗಬೇಕಾಗಿತ್ತು. ಅವರನ್ನು ರಕ್ಷಿಸಿದ್ದು ಕಾಪಾಡಿದ್ದು ಅವರ ಜನನಕ್ಕೆ ಮುಖ್ಯ ಕಾರಣರಾದವರು ವೇದವ್ಯಾಸರೇ ಆಗಿದ್ದಾರೆ. ಆದ್ದರಿಂದಾಗಿ ಅಜಾತಃ ಅಂದರೆ ವೇದವ್ಯಾಸರೂಪಿ ಭಗವಂತ, ಆ ಭಗವಂತನಿಂದ ಹುಟ್ಟಿರತಕ್ಕಂತಹ ದುರ್ಯೋಧನಾದಿಗಳನ್ನು ಶತ್ರುವನ್ನಾಗಿ ಹೊಂದಿರತಕ್ಕಂಥವರು ಅಂತೇಳಿ ಈ ರೀತಿ ಅರ್ಥ ಮಾಡಬೇಕು ಅಂಥೇಳಿ ಹೇಳಿದ್ದಾರೆ. ಇನ್ನು ಅದೇ ರೀತಿಯಾಗಿ ಭಾಗವತದಲ್ಲಿ ಸಪ್ತಮ ಸ್ಕಂಧದಲ್ಲಿ ಏಳನೇ ಅಧ್ಯಾಯದಲ್ಲಿ ಪ್ರಹ್ಲಾದರಾಯರ ಉಪದೇಶದ ಭಾಗ ಬರ್ತದೆ, ಬಹಳ ಸೊಗಸಾಗಿರತಕ್ಕಂಥ ಭಾಗ ಭಾಗವತದಲ್ಲಿ. ಅಲ್ಲಿ ತತ್ವಗಳ ಬಗ್ಗೆ ಪ್ರಹ್ಲಾದರಾಯರು ದೈತ್ಯಪಾಲಕರಿಗೆ ಉಪದೇಶ ಮಾಡ್ತಾರೆ. ಅಷ್ಟೌ ಪ್ರಕೃತ ಯಪ್ರೋಕ್ತಃ ತ್ರಯೇವ ಹಿ ತದ್ಗುಣಾ ವಿಕಾರ ಷೋಡಶಾಚಾರ್ಯೈ ಪುಮಾನೇಕ ಸಮನ್ವಯಾತ್. ಒಟ್ಟು 25 ತತ್ವಗಳು, ಕೆಲವರು ವಿಭಕ್ಷೆಯಿಂದ 26 ತತ್ವಗಳು ಅಂತ ಹೇಳ್ತಾರೆ, ಒಟ್ಟು 25 ತತ್ವಗಳಿವೆ ಅಂತ ಹೇಳಿ. ಆ 25 ತತ್ವಗಳು ಯಾವ್ಯಾವುದು? ಅಷ್ಟೌ ಪ್ರಕೃತಯ ಪ್ರೋಕ್ತಃ, 8 ಪ್ರಕೃತಿ ತತ್ವಗಳಂತೆ, ಇನ್ನು ಉಳಿದು 16 ಇವೆ ಅಲ್ಲ, ಅವು ವಿಕೃತಿ ತತ್ವಗಳು ಅಂತ ಹೇಳಿ. 8 ಪ್ರಕೃತಿ ತತ್ವಗಳು ಯಾವುದು ಅಂತ ಅಂದ್ಬಿಟ್ರೆ, ಅಷ್ಟೌ ಪ್ರಕೃತಯ ಪ್ರೋಕ್ತಃ ಮಹತ್ತತ್ವ, ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ, ಇವು 8 ಪ್ರಕೃತಿ ತತ್ವಗಳು. ಅಲ್ಲ, ಇಲ್ಲಿ 3 ಗುಣ ಬಿಟ್ಟುಬಿಟ್ರಲ್ಲ ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅಂದರೆ